ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಸಿಗರೇಟ್? ಕೀರ್ತಿಯವ್ರ ಮನೆ ಹತ್ರ. ಇಷ್ಟು ಬೇಗ ಅಲ್ಲೇನ್ ಮಾಡ್ತಿದ್ಯೋ? ಏನಾಯ್ತು ಹೇಳು. ಡೈ ವಿಷ್ಣು, ಅಲಾರಾಮ್ ಒಂದು ಇಟ್ಬಿಡ್ತಾನೆ. ಅಬ್ಬಾ, ಎಲ್ಲಿಟ್ಟಿದ ನೀ ಫೋನ್ ನಾ? ದಿನ ನನ್ಗಿದೊಂದ್ ಕೆಲ್ಸ. ಇದೊಂದ್ ವಿಚಿತ್ರ ಫೋನ್, ಎಲ್ಲಿ ಒತ್ತೋದಂತಾನೆ ಗೊತ್ತಾಗ್ತಿಲ್ಲ. ವಿಷ್ಣು, ಯಾವ್ದೊಂದ್ ಬಟನ್ ಒತ್ತಮ್ಮ? ವೆಲ್ಕಮ್. ಏಯ್, ವಾಕಿಂಗ್ ಟೈಮ್ ಆಯ್ತು ಕಣೋ, ಎದ್ದೇಳೋ. ಅಮ್ಮ ಎದ್ದೇಳೋ, ದೇವ್ರೇ. ಅಮ್ಮ ವಾಕಿಂಗ್ಗ ನಾನಾ? ನೀನೆ. ಏನಕ್ಕೆ? ಬೇಗ ರೆಡಿ ಆಗು. ಬಾ.
ಸೋಂಬೇರಿ ಬಾರೋ. ಸರಿ ತೋರಿಸ್ತೀನಿ ಈ ಪಿಕ್ ನೋಡು. ಚೆನ್ನಾಗಿದೆ. ಇದು ಹೇಗಿದೆ? ಇವ್ರು ಯಾರು? ನಾನೇ. ಇದು ನೀನೇನಾ? ಚೆನ್ನಾಗಿದೆ ಅಲ್ವಾ? ಏಯ್ ಟೆಂತಾ? ಅವಳು ಪಾಸು, ನೀನ್ ಫೇಲ್. ನಡಿಯ, ಇಲ್ಲಿಂದ ಹೋಗೋಣ. ಸುಕುಮಾರಿ, ನಿಮ್ ಮಗಳಲ್ಲಿ ಅಲ್ಲಿ ರೆಡ್ ಟಿ ಶರ್ಟ್ ಹಾಕೊಂಡು ಯೋಗ ಕ್ಲಾಸ್ ಅಲ್ಲಿ ಇದ್ದಾಳಲ್ಲ, ಅವಳೇ ನನ್ ಮಗಳು. ವಿಷ್ಣುಗೆ ಒಳ್ಳೆ ಜೋಡಿ. ವಿಷ್ಣು, ಇದೇನು ನಿಮ್ ಮಗ ನೋಡು ಅಂತ ಹೇಳ್ಬಿಟ್ಟು ನೀ ಹೋಗಿ ನಮ್ಮವನ್ಗೆ ನಿಮ್ ಹುಡ್ಗಿನ ಹೋಗಿ ನೋಡು ಅಂತ ಹೇಳ್ತೀನಿ. ವಿಷ್ಣು, ನನ್ ಜೊತೆ ಬಾರೋ. ಎಲ್ಲಿಗೆ? ಯಾತಕ್ಕೆ? ಏ ಕ್ವಶನ್ ಕೇಳ್ಬೇಡ, ಬಾ ಅಂದ್ರೆ ಬರ್ತಿರ್ಬೇಕು. ಸರಿ, ಅವ್ರ್ಯಾರು? ಬಲೂನ್ ಆಂಟಿ. ನನ್ ಫ್ರೆಂಡು. ಫ್ರೆಂಡು? ಅಷ್ಟೊಂದ್ ಬೆಳೆದ್ಬಿಟ್ಟಿಯಾ ನೀನು? ಬಾರೋ ನನ್ ಜೊತೆ ಬಾ. ಅಲ್ನೋಡು, ಈ ಯೋಗ ಕ್ಲಾಸ್ ನನ್ ಕೈಲಾಗಲ್ಲ. ಏ ಆ ರೆಡ್ ಟಿ ಶರ್ಟ್ ಹಾಕೊಂಡಿರೋ ಹುಡ್ಗಿ ಇದ್ದಾಳಲ್ಲ, ಹೋಗಿ ಅವಳನ್ನ ಚೆನ್ನಾಗಿ ನೋಡು. ಅಷ್ಟಕ್ಕೂ ನಿನ್ ತಾಯಿನೇನಾ? ಹೋಗಿ ಸೈಟ್ ಹುಡಿ ಅಂತ ಹೇಳ್ತೀಯಲ್ಲ. ಮೊದ್ಲು ನೋಡೋ, ಕಾರಣ ಇದೆ, ಆಮೇಲೆ ಹೇಳ್ತೀನಿ. ಅಯ್ಯಯ್ಯೋ, ನಾನಲ್ಲ, ನಮ್ಮ ಅಮ್ಮ ನೋಡಕ್ ಹೇಳಿದ್ದು. ಅಮ್ಮ, ಅಮ್ಮ, ಅಮ್ಮ ನೋಡಿದ್ಯಾ? ಇಷ್ಟ ಅಲ್ಲ ಮುಖ ಎಲ್ಲ ನೋಡ್ದೆ. ಸರಿ, ಅವಳ ಯಾಕೆ ನೋಡಕ್ ಹೇಳ್ದೆ? ಇದನ್ನ ಹುಡ್ಗಿ ನೋಡೋದು ಅಂತಾರೆ. ಓಹೋ, ಇದ ನಿನ್ ಪ್ಲಾನು? ಅದಕ್ಕ ಈ ವಾಕಿಂಗು? ಇದೆಲ್ಲ ನನ್ ಕೈಲಾಗಲ್ಲ. ಎಷ್ಟು ಚೀಪಾಗಿ ನೋಡಿದ್ಲು ಗೊತ್ತಾ? ಈ ವಾಕಿಂಗ್ ಸಾಕು, ಮನೆಗೆ ಹೋಗೋಣ ಬಾ. ಹೋಗು ಹೋಗು, ನಿನ್ಗೆ ಎಂತವಳು ಸಿಗ್ತಾಳೋ ನೋಡ್ತೀನಿ. ಬೇಕಾಗಿಲ್ಲ. ವಾಕಿಂಗ್ ಹೋಗ್ಬೇಕು ಅಂದಿದಾರಲ್ಲ, ತಗೋ ಇದನ್ನ. ಸ್ವಲ್ಪ ಹೊತ್ತು ಆದ್ಮೇಲೆ ಎದ್ದೋಳ್ತೀನಿ ಕಣೆ, ಸಾಯಂಕಾಲ ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡ್ತೀನಲ್ಲ. ಅದೆಲ್ಲ ಏನ್ ಬೇಡ, ಟೆರೆಸ್ ಮೇಲ್ ನಡಿ ಅಂದ್ರೆ ಪಾರ್ಕ್ ಅಂತ್ಯ, ಪಾರ್ಕ್ ಅಲ್ಲಿ ನಡಿ ಅಂದ್ರೆ ಟೆರೆಸ್ ಮೇಲ್ ಅಂತ್ಯ. ಜಾಸ್ತಿ ನಾಟಕಗಳಾಗೋತಿಂದು ಎದ್ದೇಳು, ನಡಿ ನಡಿ. ಹಾಯ್, ಇನ್ನೇನ್ ಬಂದ್ಬಿಡ್. ಏನು, ನಿನ್ಗೆ ಎಷ್ಟ್ ಸಲ ಹೇಳಿದ್ರು ತಲೆಗೆ ಹೋಗಲ್ವಾ? ಫೋನ್ ಚಾರ್ಜಿಂಗ್ ಇಟ್ಟು ಮಾತಾಡ್ಬಾರ್ದ್ ಕಣು. ಅಯ್ಯೋ, ಇಂಪಾರ್ಟೆಂಟ್ ಕಾಲ್ ಕಣೆ, ಮೊದ್ಲೇ ಚಾರ್ಜ್ ಬೇರೆ ಇಲ್ಲ. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಫೋನ್ ಕಿತ್ ಬಿಸಾಕ್ತಿ. ಅಮ್ಮ, ನನ್ ಬಾಕ್ಸರ್ ಎಲ್ಲಿ? ಏಯ್, ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡು. ಅಮ್ಮ, ಶರ್ಟ್ ಚೇರ್ ಮೇಲೆ ಇಟ್ಟಿದ್ದೀನಿ ನೋಡು. ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲಿ? ಸೋಫಾ ಕೆಳಗೆ ಇಟ್ಟಿದ್ದೀನಿ ನೋಡಪ್ಪ. ಚಾರ್ಜರು? ನಿಮ್ಗೆ ಬೇಗ ಮದ್ವೆ ಮಾಡ್ಬಿಡ್ಬೇಕು. ಏನು ನಿನ್ ತಲೆನೋವು? ಬಾ ಇಲ್ಲಿ ಕೂತ್ಕೋ. ಬೈಕೀಸ್? ದಿನ ಬಳಸೋದು ದಿನ ಮರ್ತೋದ್ರೆ ಹೇಗೋ? ವಿಷ್ಣು, ಇರು 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 ಇರು, ಹೆಲ್ಮೆಟ್ ಹಾಕೋ. ಬೋಡ್ತಲೆ ಬೆಟ್ರ, ಫೈನ್ ಕಟ್ಟದ್ ಬೆಟ್ರ? ಆಮೇಲೆ ನನ್ಗೆ ಯಾರು ಹುಡುಗಿ ಕೊಡಲ್ಲ, ಅಷ್ಟೇ ಯೋಚನೆ ಮಾಡು. ಆಗ ವಿಗ್ ಹಾಕೋಬಹುದು, ಈಗ ಹೆಲ್ಮೆಟ್ ಹಾಕೋ, ಇಲ್ಲಾಂದ್ರೆ ನಾನು ಬಿ ಪಿ ಟ್ಯಾಬ್ಲೆಟ್ ತಗೋಬೇಕಾಗತ್ತೆ. ನಾಳೆ ಸಂಜೆ 5 ಗಂಟೆಗೆಲ್ಲ ಸಿಗ್ಬೇಕು. ಏಯ್, ಸ್ಕೂಲ್ ಮಕ್ಳ ಮುಂದೆ ಇವೆಲ್ಲ ಏನೋ. ಏಯ್, ನಿಮ್ ಕೈಲಾಗ್ತಿದ್ರೆ ಬಸ್ ಹತ್ತು. ವಿಷ್ಣು,
ಏ ವಿಷ್ಣು, ನಾನ್ ಕಣೋ ಅಪ್ಪು ಚಿಕ್ಕಪ್ಪ. ಎಷ್ಟು ಫೋಟೋ ಕಳ್ಸಿದೀನೋ ನಿಮ್ಮ ಅಮ್ಮಂಗೆ? ಇವಾಗ್ಲೇ ಅಲ್ವೇ ನಾವ್ ನಿನ್ ಸೆಲೆಕ್ಟ್ ಮಾಡ್ಬೇಕಾಗಿರೋದು. ಇನ್ನೊಂದ್ ತಿಂಗ್ಳ ಆಗ್ಬಿಟ್ರೆ ಏನು ಅವ್ರು ನಿನ್ ಸೆಲೆಕ್ಟ್ ಮಾಡ್ತಾರ ಕಣೋ. ಅಪ್ಪು ಚಿಕ್ಕಪ್ಪನ, ನೀನು ನಿನ್ ಹೊಟ್ಟೆ ಸಂಬಂಧ ಮಾತಾಡೋ ಜಾಗನ ಇದು? ಸಾಯೋ ಹಂಗ್ ಹೊಡಿತೀನಿ. ಓಕೆ, ಹ್ಞೂ ಹೋಗಪ್ಪ. ಎಲ್ಲರೂ ಹೋಗ್ತಾ ಇದ್ರೆ ನೀವು ಹೋಗ್ಬರ್ತಾನೆ. ಗ್ರೀನ್ ಸಿಗ್ನಲ್ ಬಿದ್ರೇನೆ ಹೋಗುದು. ಹಿಂದಗಡೆ ಕೂತಿರೋನು ಹೆಲ್ಮೆಟ್ ಹಾಕೊಂಡಿರ್ಬೇಕಾರೆ ಅನ್ಕೊಂಡೆ ರೂಲ್ಸ್ ಮಾತಾಡ್ತೀಯ ಅಂತ. ಏಯ್ ನಿಮ್ಮ ಅಕ್ಕನ ಮೇಲ್ ಬರ್ತೀಯ? ರಾಜು, ನನಗೆ ಹೆಲ್ಮೆಟ್ ಬೇಡ ಅಂದೆ ತಾನೆ. ಆಪ್ತ ಮಿತ್ರ ಫಿಲಮ್ ಅಲ್ಲಿ ದಿಗ್ಬಂಧನೆ ಮಾಡ್ದಂಗೆ ನಂಬರ್ ಪ್ಲೇಟ್ ಬೇರೆ. ಆಮೇಲೆ ಡಿಸೈನ್ ನೋಡಿದ ನಿನ್ ಕೈಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅಂತ. ಏನಾಯ್ತು? ನಾನ್ ನಿನ್ ಜೊತೆ ಮಾತಾಡಲ್ಲ. ಯಾಕೆ? ಯಾಕ ನಿಂಗೆ ಗಾಂಚಲ್ಲಿ ಜಾಸ್ತಿ ಆಯ್ತು ಕಣೋ. ಇರ ಒಂದ್ ನಿಮಿಷ, ಇವನ್ ಬೇರೆ. ಏ ನಿನ್ ಬೆಸ್ಟ್ ಫ್ರೆಂಡೇನಾ? ಏನೋ ಇದು, ನನ್ನನ್ನು ಕರ್ಕೊಂಡು ಹೋಗದೆ ನೀನು ಒಬ್ಬನೇನೆ? ಆಂಟಿ ನೋಡು ಎಷ್ಟು ಚೆನ್ನಾಗಿದ್ದಾಳೆ. ಯಾರು ಯಾವಾಗ ಎಲ್ಲಿಂದ ಫೋಟೋ ತೆಗಿತಿದ್ದೀರ ಅಂತ ಗೊತ್ತಾಗ್ತಿಲ್ಲ ಕಣ. ಹೌದಾ? ಸರಿ ಬಿಡು, ನಾಳೆ ಅವಳನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಡು. ಅವಳು ಯಾರು ಅಂತಲೂ ನಂಗೆ ಗೊತ್ತಿಲ್ಲ ಕಣ. ಎರಡು ಪೆಗ್ ಆದ್ಮೇಲೆ ಎರಡು ಸ್ಟೆಪ್ ಹಾಕಿದ್ವಿ ಅಷ್ಟೇ. ಹಲೋ, ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಆ ಕಡೆ ಹೋಗಿ ಮಾತಾಡ್ತೀರಾ? ಯಾವನೇ ಅಲ್ಲ, ಯಾರು ಅಂತ ಗೊತ್ತಿಲ್ಲದೇನೆ ಟಚಿಂಗು ಡಿಂಗ್ ಡಾಂಗ್ ಬೆಲ್ಲ. ನಿಂದು ಇತ್ತೀಚೆಗೆ ಫ್ಲರ್ಟಿಂಗ್ ಜಾಸ್ತಿ ಆಗ್ತಿದೆ ಕಣ. ಸಿಸ್ಟರ್ ನಂಬರು? ಕಮ್ ಆನ್ ಗೈಸ್, ಲೆಟ್ ಗೆಟ್ ಬ್ಯಾಕ್ ಟು ವರ್ಕ್, ಕಮ್ ಆನ್. ಹಲೋ ದುರ್ಗಾ, ಏನ್ ಮಾಡ್ತಾ ಇದ್ಯಾ ಚಿನ್ನ? ಮಗುನ ಆಟ ಆಡಿಸ್ತಾ ಇದ್ದೀನಿ, ನೀವೆಲ್ಲಿದ್ದೀರಾ? ಹಿಂದೆ ಸೌಂಡ್ ಏನದು? ಅದೇನಿಲ್ಲ ಬಿಡು, ಈಗ ನಾನು ನಿನ್ಗೆ ಏನೋ ಒಂದು ಕೇಳ್ತೀನಿ, ನೀ ಇಲ್ಲ ಅನ್ಬಾರ್ದು. ಹೋಗ್ರಿ ನೀವು, ನೀವೇನ್ ಕೇಳ್ತೀರಾ ಅಂತ ನನಗ್ ಗೊತ್ತು, ನಾನು ಒಪ್ಕೊಳಲ್ಲ. ಅದಲ್ಲ ಕಣೆ ಉಚ್ಚಿಲೆ, ನಿನ್ನ ಕೇಳ್ದೆ ನಾನು ಏನಾದ್ರು ಮಾಡಿದಿನ, ಅದು ನಿನ್ ಪರ್ಮಿಷನ್ ತಗೊಳ್ದೆ. ನೀನ್ ಬೇಡ ಅಂತ ಹೇಳು, ನಾನು ಇದನ್ನ ಮುಟ್ಟೋದು ಇಲ್ಲ. ಇದೊಂದೇ ಒಂದ್ಸಲ, ಒಂದೇ ಒಂದ್ ಪೆಗ್ಗು. ನನ್ ಚಿನ್ನ ಅಲ್ವಾ, ನನ್ ಬಂಗಾರ ಅಲ್ವಾ ನೀನು? ಒಂದೇ ಒಂದು. ನನಗ್ ಗೊತ್ತು ಕಣೆ, ನೀನ್ 24 ಕ್ಯಾರೆಟ್ ಬಂಗಾರ. ಬೇಗ ಬಂದ್ಬಿಡ್ತೀನಿ, ರೆಡಿ ಆಗಿರೋ. ದರಿದ್ರದವನೆ, ಫ್ರಾಡು ಅಲ್ಲ ಕಣೋ. ಅವಳ ಹತ್ರ ಯಾವಾಗ್ಲೂ ಕುಡಿದ್ಮೇಲೆ ಯಾಕೋ ಪರ್ಮಿಷನ್ ಕೇಳ್ತೀಯ? ಅಲ್ಲ, ಒಂದ್ ವೇಳೆ ಪರ್ಮಿಷನ್ ಕೊಡ್ಲಿಲ್ಲ ಅನ್ಕೋ, ಕುಡಿಯೋದ್ ಬಿಟ್ಬಿಡ್ತೀಯ? ಲೈ, ನಿನಗೆ ಹೆಣ್ಮಕ್ಳ ಸೈಕಾಲಜಿ ಅರ್ಥ ಆಗಲ್ಲ ಕಣ. ಅವ್ರ ಪ್ರಪಂಚ ತುಂಬಾ ಚಿಕ್ಕದು. ಗಂಡಸರು ಅವ್ರ ಹಿಡಿತದಲ್ಲಿ ಇರ್ತಾರೆ ಅಂತ ಅನ್ಕೋ, ಅವರು ಆಲ್ ಇಸ್ ವೆಲ್ ಅಂತಾರೆ. ನೀನು ಆಗಲ್ಲ ಹೋಗಲ್ಲ ಮಾತ್ ಕೇಳಲ್ಲ ಅನ್ಕೋ, ಬಾಹುಬಲಿ 1 2 3 4 5 6 ಆಗ್ಬಿಡ್ತಾರೆ. ಲೋ, ಅಮ್ಮನ್ ಕಾಲ್ ಬರ್ತಿದೆ ಕಣ. ಕುಡಿಯ ಲೈ, ಕುಡಿಯ. ನೀನ್ ಬಿಲ್ ಕಟ್ಬಿಡು. ಲೈ, ಬಿಲ್ ದಿನ ನಾನೇ ಕೊಡ್ತೀನಲ್ಲ. ನೀವು ಅಡಿಗೆ ಮಾಡಿದ ಪ್ಯಾನ್ ಅಲ್ಲಿ ಜಿಡ್ಡನ ಹೋಗ್ಬೇಕು ಅಂದ್ರೆ ಈ ರೀತಿ ಪೌಡರ್ನ ಹಾಕಿ ವಾಶ್ ಮಾಡಿ ನಾನ್ ಸ್ಟಿಕ್ ಅನ್ಸ್ಕೊಂಡಿರೋ ಈ ಪ್ಯಾನ್ ಜಿಡ್ಡಿನ ಅಂಶ ಎಲ್ಲ ಹೊರಟೋಗಿ ನಿಮ್ಗೆ ಪಳಪಳ ಅಂತ ಹೊಳಿಯೋದಕ್ಕೆ ಶುರು ಆಗುತ್ತೆ. ಅಮ್ಮ ಅಮ್ಮ, ಬಾಗ್ಲು ಅಷ್ಟಾಗ್ಲೇ ಓಪನ್ ಆಗಿದೆ, ಟಿವಿ ಸುಮ್ನೆ ಬಡ್ಕೋತಿದೆ. ನ್ಯೂಸ್ ನೋಡ್ಲಿಲ್ವಾ? ಕ್ರೈಮ್ ತುಂಬಾ ಜಾಸ್ತಿ ಆಗಿದೆ ಅಂತ. ಅಟ್ಲೀಸ್ಟ್ ನಂಗೆ ಮದ್ವೆ ಆಗೋರ್ಗಾರು ಹುಷಾರಾಗಿರಮ್ಮ. ಮದ್ವೆ ಆದ್ಮೇಲೆ ಅಮ್ಮ ಬೇಕಾಗಿಲ್ವಾ? ಸುಮ್ನೆ ಅಂದೆ, ನೀನೇ ಅಮ್ಮ ನಂಗೆಲ್ಲ. ಯಾಕೋ ಅಲ್ಲೇ ನಿಂತ್ಕೊಂಡಿದ್ಯಾ? ತಮ್ ವೇಷಗಳೆಲ್ಲ ಗೊತ್ತಿರೋದೇ ಅಲ್ವಾ? ಎಷ್ಟು ಸಾರಿ ಹೇಳ್ಬೇಕು ಕುಡ್ದು ಗಾಡಿ ಓಡಿಸ್ಬೇಡ ಅಂತ? ಲೈಟ್ ಅಮ್ಮ. ಏನ್ ಲೈಟೋ ಸ್ಟ್ರಾಂಗ್ ಅಮ್ಮ? ಯಾರಮ್ಮ ಅದು? ಸಿಗ್ನಲ್ ಸಂಬಂಧದ ಬಗ್ಗೆ ಮಾತಾಡ್ತಾನೆ, ಬಿಟ್ರೆ ಅಲ್ಲೇ ಮದುವೆ ಮಾಡಿಸ್ಬಿಡ್ತಿದ್ದ. ನೀ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಮ್ಮ, ನನ್ ಮರ್ಯಾದೆ ಹೋಗ್ತಿದ್ದೆ. ಏಯ್, ಯಾವಾಗ್ಲೂ ನಿಂದೆ ಗೋಳು. ನನ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನೀನ್ ಆಫೀಸ್ಗೆ ಹೋದ್ಮೇಲೆ ನನ್ ಕತೆ ಏನು? ಅದೇ ಸೊಸೆ ಇದ್ರೆ ಜೊತೆಲಿ ಅಡಿಗೆ ಮಾಡ್ತೀವಿ, ಜೊತೆಲಿ ಟಿವಿ ನೋಡ್ತೀವಿ, ಜೊತೆಲಿ ಶಾಪಿಂಗು, ದೇವಸ್ಥಾನ ಎಲ್ಲ ಕಡೆ ಓಡಾಡಿ ಬರ್ತೀವಿ. ಮನೆ ಎಷ್ಟು ಕಳಕಳಿಯಾಗಿರುತ್ತೆ. ನೀ ನಂಗ್ ಸಂಬಂಧ ಹುಡುಕ್ತಾ ಇಲ್ಲ, ನಿನಗ್ ಬೋರ್ ಹೊಡಿತಿದೆ ಅಂತ ಕಂಪನಿ ಹುಡುಕ್ತಾ ಇದೀಯ.
ಏನಮ್ಮ ನಿನ್ ಸಮಸ್ಯೆ? ಆ ಪಾರ್ಕ್ ಅಲ್ಲಿ ನೋಡಿದ ಹುಡುಗಿ ಇದ್ದಾಳಲ್ಲ, ಅವಳ ಮನೆಗೆ ಹೋಗೋಣ. ಪಾರ್ಕ್ ನೋಡೋಣ. ಸರಿ ಓಕೆ. ಪಾಪ ಕೂತ್ಕೋ, ಚೆನ್ನಾಗಿದ್ದೀರಾ ಅಮ್ಮ? ಕಾಫಿನಾ ಟೀನಾ? ನಿಮ್ಮಿಷ್ಟ. ಲಕ್ಷ್ಮಿ ಕಾಫಿ ತಗೊಂಡ್ ಬಾ. ನಿಮ್ ಡಾಟರ್ ಹೆಸರು ಶ್ವೇತಾ ಅಲ್ವಾ? ಲಕ್ಷ್ಮಿ ನಮ್ಮನೆ ಕೆಲಸದವಳ ಹೆಸರು. ಕೇಳಿಸ್ಕೋ, ನೀನ್ ಕರೆದ ಅಂತ ಬಂದ. ಹುಡುಗಿ ಇಷ್ಟ ಆಗಲ್ಲ ಅಂದ್ರೆ ಕಾಂಪ್ರಮೈಸ್ ಆಗೋ ಸೀನೇ ಇಲ್ಲ. ಏಯ್ ಹುಡುಗಿ ನಲ್ಲೇ ನೋಡಿದ್ಯಲ್ಲ, ಅದೇ ಹುಡುಗಿ. ಎಸ್ಸಾರಿ ನೋಡ್ತೀಯ ಶ್ವೇತಾ? ಇಲ್ಲಿ ಬಾ ಅಮ್ಮ ಸ್ವಲ್ಪ. ಹಾಯ್. ಹಾಯ್. ನಿನ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಆಂಟಿ. ತಗೊಳ್ಳಿ. ಕಾಫಿನೂ ಸೂಪರ್ ಆಗಿದೆ. ನೀನೇ ಮಾಡಿದ್ದ? ನೋ ಆಂಟಿ, ಲಕ್ಷ್ಮಿ. ಮನೆ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗಿದೆ. ವೆರಿ ಗುಡ್. ಎಲ್ಲ ಲಕ್ಷ್ಮಿನೇ. ಈ ಕ್ರೆಡಿಟ್ ಎಲ್ಲ ಲಕ್ಷ್ಮಿಗೆ. ಅಡಿಗೆ ಮಾಡಕ್ ಬರುತ್ತಾ? ನೋ ಆಂಟಿ, ಲಕ್ಷ್ಮಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅವಳ ಅಡಿಗೆ ಅಂದ್ರೆ ನಂಗೆ ತುಂಬಾ ಇಷ್ಟ. ನೋಡಿಲಿ, ನಿಂಗೆ ಲಕ್ಷ್ಮಿನೇ ಬೆಸ್ಟ್ ಚಾಯ್ಸ್ ಅನ್ಕೋತೀನಿ. ಏನಕ್ಕೂ ಕೇಳು, ಮದ್ವೆ ಆದ್ಮೇಲೆ ಅವಳ ಜೊತೆ ಅವಳನ್ನ ಒನ್ ಪ್ಲಸ್ ಕಳಿಸ್ತಾರ ಅಂತ. ವಿಷ್ಣು, ನಾನು ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಓಕೆ. ಏ ಇಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಹುಡುಗಿ ನೋಡೋದಕ್ಕೂ ಬ್ಲಾಕ್ ಶರ್ಟೇನಾ? ಅನ್ಕೊಂಡ ಹಾಗೆ ನಡೆದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಹಾ ನಡಿ ನಡಿ, ದೇವಸ್ಥಾನಕ್ಕೆ ಹೋಗೋಣ. ಏಯ್ ಹೆಲ್ಮೆಟ್ ಹಾಕೊಳ್ಳೋ. ಒಳಗ್ ನಾನು ಅವಳು ಏನ್ ಮಾತಾಡ್ಕೊಂಡ್ವಿ ಅಂತ ಗೊತ್ತಾ? ಚಿಚಿ ನನಗ್ ಹೇಳ್ಬಾರ್ದು, ಬಾಯ್ ಮುಚ್ಕೊಂಡ್ ನಡಿ. ಕೇಳಮ್ಮ. ಏ ಒಂದ್ ಕೊಡ್ತೀನಿ ನೋಡು, ನನಗ್ ಮ್ಯಾನರ್ಸ್ ಗೊತ್ತು. ಅಮ್ಮ ಏನು, ನಾ ದೇವಸ್ಥಾನಕ್ ಬರಲ್ಲ ಅಂತ ನಿಂಗೆ ಗೊತ್ತು ತಾನಮ್ಮ? ನೀನ್ ಬಾ ಬಾಯ್ಲಿ, ಇಲ್ಲಿ ಕೂತ್ಕೋ. ತಲೆ ತಿಂತೀಯ ಕಣೋ, ನೀನು ಬರಲ್ಲ ನನಗೂ ಹೋಗಕ್ ಬಿಡಲ್ಲ. ನಾನು ಹೇಳದ್ ಕೇಳು. ಸರಿ ಸರಿ, ಅದೇನ್ ಹೇಳು, ಏನ್ ಹೇಳ್ತೀಯೋ ಶಾರ್ಟ್ ಆಗಿ ಹೇಳು. ಒಂದೇ ಒಂದು ಹೈಲೈಟ್ ಕ್ವೆಶ್ಚನ್ ಇದೆ, ಅದೊಂದ್ ಮಾತ್ರ ಹೇಳ್ತೀನಿ. ಎಲ್ಲ ಹೈಲೈಟ್ ಕ್ವೆಶ್ಚನ್ ಏನದು? ನಮ್ಮ ಮದ್ವೆ ಆದ್ಮೇಲೆ ನಿಮ್ಮಮ್ಮ ಎಲ್ಲಿರ್ತಾರೆ? ಹಾಗ್ ಕೇಳಿದ್ಲ? ನೀನೇನ್ ಹೇಳ್ದೆ? ನಾನು ಯೋಚನೆ ಮಾಡಿಲ್ಲ ಅಮ್ಮ. ಹೌದು, ಮದ್ವೆ ಆದ್ಮೇಲೆ ನೀನ್ ಎಲ್ಲಿರ್ತೀಯ? ಎಷ್ಟು ಊಹಿಸ್ಕೊಂಡಿದ್ದೆ. ಟಿವಿ ಸೀರಿಯಲ್ ನೋಡ್ತೀವಿ, ಸಂಜೆ ವಾಕಿಂಗ್ ಹೋಗ್ತೀವಿ, ಶಾಪಿಂಗ್ ಮಾಡಕ್ ಹೋಗ್ತೀವಿ. ಅರ್ಥ ಆಯ್ತಾ ಈಗಿನ ಕಾಲದ ಹುಡುಗಿರ ಟಾರ್ಗೆಟು? ಸಾಕು ಸಾಕು, ಜಾಸ್ತಿ ಆಡ್ಬೇಡ. ಆ ಡುಮ್ಮಿ ಅವಳನ್ನ ಸರಿಯಾಗಿ ಬೆಳೆಸಿಲ್ಲ. ಅವಳು ಅವಳ ಹೇರ್ ಸ್ಟೈಲ್. ಚಿಚಿ ನಡಿ ಮನೆಗೆ ಹೋಗೋಣ. ಹಲೋ, ಹೇಗೂ ಬಂದಿದೀವಿ ತಾನೆ? ಹೋಗಿ ನಿನ್ ದೇವ್ರನ್ನ ಕೇಳ್ಕೊ, ನನ್ನ ಮನೇಲಿ ಇಟ್ಕೊಳ್ಳೋ ಸೊಸೆ ಸಿಕ್ಕಿದ್ರೆ ಸಾಕು ಅಂತ ಹೋಗು. ನಂಗೆ ಲೇಟ್ ಆಯ್ತು, ನಾನು ಆಫೀಸ್ಗೆ ಹೋಗ್ತೀನಿ. ಒನ್ ವೇನ ಟ್ರಾಫಿಕ್ ಜಾಮ. ಒನ್ ವೇ ಅಲ್ಲಿ ಬರೋದು ಎಷ್ಟು ತಪ್ಪು ಗೊತ್ತಾ? ಯಾರು ಬರೋಕ್ಬಿಟ್ಟದ್ ನಿಮಗೆ? ಕಾಮನ್ ಸೆನ್ಸ್ ಇದೆಯಾ ನಿಮಗೆ? ಕಾಮನ್ ಸೆನ್ಸ್ ಗೇಮನ್ ಸೆನ್ಸ್ ಏನಿಲ್ಲ. ಏನು ನಿನ್ ಗೋಳು? ಪಕ್ಕದಲ್ಲೇ ಮನೆ ಅಣ್ಣ, ಹಂಗೆ ತಿರುಸ್ಕೊಂಡು ಹೋಗೋಣ ಅನ್ಕೊಂಡೆ. ಅಷ್ಟೊತ್ತಲ್ಲಿ ಏಮ ಬಡ್ಕೊಂತ ಇದೆ ಅಪ್ಪ ಈ ಹುಡುಗಿನ. ಅಬ್ಬ ಅಬ್ಬ ಹೋಗು. ನಮ್ಮ ಅಕ್ಕ ಏನೋ ಮಾತಾಡ್ತಿದ್ದಾಳೆ ತಾನೆ. ಅಬ್ಬ ಏಯ್, ಹಿಂದೆ ಕುತ್ಕೊಂಡು ಹೆಲ್ಮೆಟ್ ಹಾಕೊಂಡ್ರು, ಮುಂದೆ ನಡೆದ್ರ ಬಗ್ಗೆ ಮಾತಾಡಬಾರ್ದು ಕಣ. ಮುಚ್ಕೊಂಡಿರು, ಬನ್ನಿ ಬನ್ನಿ, ತೆಗಿ ಬನ್ನಿ. ಇದು ಒಂದ್ ತಲೆ, ಇದಕ್ಕೊಂದು ಹೆಲ್ಮೆಟ್. ಛೀ, ಕುತ್ಕೋ. ಹಾ ಹಲೋ, ಎಲ್ಲಿದ್ಯಾ? ಆಫೀಸಿಗೆ ಬರ್ತಾ ಇದ್ದೀನಿ, ಫೋನ್ ಇಡು. ನಾನು ಲೀವ್ ಹಾಕಿದ್ದೀನಿ, ನಿನಗೂ ಲೀವ್ ಹೇಳ್ಬಿಟ್ಟಿದ್ದೀನಿ. ನೀನು ಆಫೀಸಿಗೆ ಹೋಗಿದ್ರೆ ನನಗೆ ಯಾಕೋ ಲೀವು? ಸರ್ಪ್ರೈಸ್ ಅಪ್ಪ, ಸ್ವಲ್ಪ ಮನೆಗೆ ಬಾ ಅರ್ಜೆಂಟಾಗಿ. ಏನಕ್ಕೆ? ಅರೆ ತೇರಿಕೆ, ಈ ಕ್ವಶನ್ ಎಲ್ಲ ಆಮೇಲೆ ಕೇಳ. ಫಸ್ಟ್ ಮನೆಗೆ ಬರಲೇ. ಏನು ಡಬ್ಬ ಸರ್ಪ್ರೈಸ್, ಬರ್ತೀನಿ ಇರು. ಏನ ನಿನ್ ಆತ್ಮಘೋಷ? ಮೊದ್ಲು ನೀನ್ ಒಳಗ್ ಬರಲಿ, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೇನೆ. ಬರ ಕೂತ್ಕೋಪ್ಪ. ಅಯ್ಯ ಕೂತ್ಕೊಳ, ನಿನ್ನಲೇ ಕೂತ್ಕೊಳ. ಹಾಗೆ
ಏನುಡ್ತಾ ಇದೀಯ ಸಿಸ್ಟರ್? ಇದ್ರಲ್ಲ ಎಲ್ಲೋ ಊರಿಗೆ ಹೋಗಿದ್ದಾರೆ ಕಣ. ಅದಕ್ಕೆ ಈ ಅರೇಂಜ್ಮೆಂಟ್. ದುರ್ಗಾವ್ರ ಮನೆಯಲ್ಲಿ ಯಾವುದೋ ಒಂದು ಹಳೆ ವಿಕೆಟ್ ಟಿಕೆಟ್ ತಗೋತಂತೆ. ಸೊ 3 ದಿನ ನಮಗೆ ಫ್ರೀ. ಎಣ್ಣೆ ನಮ್ದು, ಊಟ ನಿಮ್ದು. ಹಿಂಗೂ ಇದಿಲ್ಲ ಇನ್ಯಾರ ನಮ್ ಮಿಲ್ಟ್ರಿ ಮಾಮ. ಕ್ಯಾಂಟೀನ್ ಮಾಲ್, ಸಿಂಗಲ್ ಮಾಲ್ಟ್. ಸ್ವಲ್ಪ ಬಿಟ್ಕೊಂಡೆ ಅನ್ಕೋ, ಸ್ವರ್ಗ ಲೋಕ. ಇದೋಕೆ ಇದೇನು ಅಂದ್ರೆ ನಿನಗೆ ಗೊತ್ತಲ್ಲೋ, ಚೈಲ್ಡ್ ಮ್ಯಾರೇಜ್. ಎಲ್ಲ ಗೊತ್ತಾಗೋ ಅಷ್ಟೊತ್ತಿಗೆ ಎಲ್ಲ ಮುಗಿದೋಗಿತ್ತು. ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಕಣೋ. ಸೂಪರ್ ಮ್ಯಾಟ್ರ್ ಹಾರರ್ ಪಿಕ್ಚರ್ ಅಂತೆ, ಅದಕ್ಕೆ ಡೌನ್ಲೋಡ್ ಮಾಡಿದ್ದೀನಿ. ಸಿನಿಮಾ ಪೂರ್ತಿ ಹೀರೋಯಿನ್ ಮೇಲ್ದೇವ ತಗಿಟ ತದೀಮಿ. ನಿನ್ನಂತ ಫ್ರೆಂಡ್ ಇರೋದಕ್ಕೆ ಇವಾಗ ಹೀರೋಯಿನ್ ತಗಿಟ ತದೀಮಿ ನೋಡ್ಬೇಕ ನಾನು. ಇಂದು ಆನಂದನ ತಾಳಲಾರ ಸುಮ್ನರಲ್ಲ. ಇಲ್ಲಿ ಬಂದು ಕೂತ್ಕೊಳ, ಇನ್ನು ಚೆನ್ನಾಗಿ ಕಾಣಿಸುತ್ತೆ. ಮೊದ್ಲು ಹೇಳಿದ್ರೆ ಮಂಚ ತರ್ತಿದ್ರೆ ತಾನೆ, ದೆವ್ವ ನೋಡ್ತಾನಂತೆ. ಏಯ್ ಲೇಯ್, ಹಸಿವಾಗ್ತಿದೆ ಕಣೋ, ಹಸಿವು. ಅಮ್ಮ ಇರು, ಆರ್ಡರ್ ಮಾಡ್ತೀನಿ. ಆರ್ಡರ್ ಮಾಡ್ದೇನೆ ಡೆಲಿವರಿ ಬಂದ್ಬಿಡ್ತಲ್ಲ. ದುರ್ಗಾ 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 ವಿಷ್ಣು ದುರ್ಗಾ ಬಂದ್ಬಿಟ್ಲ ಕಣ. ದುರ್ಗಾ ದುರ್ಗಾ ಏನ್ ವಾಪಸ್ ಬಂದ್ಬಿಟ್ಟೆ? ಏನಾದ್ರೂ ಮರ್ತ್ಬಿಟ್ಟ? ಹಂಗೇನಿಲ್ಲ ರೀ, ನಾನ್ ಇಲ್ದೆ 3 ದಿನ ನೀವ್ ಹೆಂಗಿರ್ತಿರೋ ಏನೋ ಅದಕ್ಕೆ ಬಂದ್ಬಿಟ್ಟೆ. ಆರಾಮಾಗಿ ಇರ್ತಾ ಇದ್ದೆ. ಮಗು ಎಲ್ಲಿ? ಅಮ್ಮನ ಮನೇಲಿದೆ. ನೀವ್ ಯಾಕೆ ನನ್ನ ಒಳಗ್ ಬರಕ್ ಬಿಡ್ತಿಲ್ಲ? ಹಲೋ ಸರ್, ಅದು ಏನು ಪ್ರಾಬ್ಲಮ್ ಇಲ್ಲ ಸರ್. ಪ್ರಾಬ್ಲಮ್ ಏನಂದ್ರೆ ಸರ್, ಅದು ಸೀಟ್ ಪಕ್ಕ ಸೀಟ್ ಇಲ್ಲ ಸರ್. ಅಲ್ಲಿ ಫೈಲ್ ನಂಬರ್ 3456 ಅದು ಪಾಸ್ವರ್ಡ್ ನಾನೇ ಬರ್ತೀನಿ ಸರ್, ನಾನೇ ಬಂದ್ ಹೇಳ್ತೀನಿ. ಡೋಂಟ್ ವರಿ ಸರ್. ಹಲೋ, ಹಸಿವಾಗ್ತಿದೆ ಕಣ, ದುಡ್ಡಿದ್ಯಾ? ನಮ್ ಮಾವ ಕೊಟ್ರ ಲುಂಗೆ ಕಣ, ಎಷ್ಟು ಚೆನ್ನಾಗಿ. ನಿಮ್ ಮಾವನವ್ರ ಮನೆಗೆ ಹೋಗೋಣ ಬಾ, ಕೊಡ್ತಾರೆ ಫುಡ್ ಎಲ್ಲದಕ್ಕೂ. ನನ್ನ ಬೈ ನೀನು, ಇನ್ನೇನ್ ಕೆಲಸ ನಿಂಗೆ? ಸರಿ ಇವಾಗ ಎಲ್ಲಿಗೆ ಹೋಗೋಣ ಹೇಳು. ನೀನ್ ಎಲ್ಲಿಗೆ ಹೋಗೋಣ ಅಂದ್ರೆ ನಿನ್ನೇ ಎಲ್ಲ ಎಷ್ಟು ಹೆದರ್ಕೊಂಡೆ ಗೊತ್ತಾ? ಮನೇಲೇ ಬ್ಯಾಗ್ ಪರ್ಸು ಎಲ್ಲ ಬಿಟ್ಟು ಬಂದೆ. ನನಗೇನು ಗೊತ್ತೋ ದುರ್ಗಾ ವಾಪಸ್ ಬರ್ತಾಳೆ ಅಂತ. ಹಂಗೆ ಹೋಗ್ತಾ ಇರು, ಏನಾದ್ರೂ ಐಡಿಯಾ ಬರುತ್ತೆ. ಲೈ ರೈಟ್ಗೆ ಹೋಗೋಣ ಕಣ. ಎಲ್ಲ ಹೋಗಿ ಸಾಯಿ. ನಾವು ಮನೆಗೆ ಹೋಗೋದಿಲ್ಲ, ನಮಗೆ ಬ್ಯಾಗ್ ತೆಗೆಯೋ. ಆ ಕಡೆ ನಡಿ. ಅಲ್ಲಿಗೆ ಹಾಕು. ನಡಿ. ಲೈ ಯಾಕೆ ಹೇಳು? ನಡಿಯೋ ಹೇಳ್ತೀನಿ. ನೀನು ನಿನ್ನ ಡಬ್ ಐಡಿಯಾನೋ ಇಲ್ಲಿಗೆ ಹಾಕು. ನಿಲ್ಸು ಹೇಳ್ತೀನಿ. ನಾನು ಸುಸ್ಸು ಮಾಡಕ್ ಹೋಗ್ತೀನಿ, ನಿಮ್ ಬೈಕ್ ಪಾರ್ಕ್ ಮಾಡಿ ಒಳಗಡೆ ನಡಿ. ಒಳಗೆ ಹಾಕೋ ಹಸು. ಇಲ್ಲ ಏ, ನಾ ಬರಲ್ಲಪ್ಪ. ಲೈ ನಿನ್ ಮದ್ವೆಗೆ ಬಂದಿದ್ದವರು ನಿಂಗೆ ಎಷ್ಟು ಜನ ಗೊತ್ತ? ಹೌದು, ನನ್ನ ಮದ್ವೆ ಆಲ್ಬಮ್ ಅಲ್ಲಿ ಒಬ್ಬ ಬಾಂಡ್ಲಿ ನೋಡಿದೆ. ಇವತ್ತಿನವರೆಗೂ ಅವ್ನು ಯಾರು ಗೊತ್ತಿಲ್ವ? ಅದು ಮದ್ವೆ ಆದ್ಮೇಲೆ ತುಂಬಾ ಜನ ಬರ್ತಾರೆ, ಯಾರು ಯಾರಿಗೂ ಗೊತ್ತಿರಲ್ಲ. ನಾವು ಒಳಗಡೆ ಹೋಗಿ ಫುಲ್ ತಿಂದು ಹೊರಡ್ಬಿಡೋಣ ಬಾ. ಹಾ ಬನ್ನಿ 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 ಯಜಮಾನ್ರೆ, ಗಿಫ್ಟ್ ಏನು ಚಿಕ್ಕದಾಗಿ ತಂದ್ಬಿಡ್ತೀರಾ? ನಡೀರಿ ನಡೀರಿ ಒಳಗೆ ನಡೀರಿ. ಆಯ್ತು. ನೀ ನಾನು ಒಳಗಡೆ ಹೋಗಿ ತಿನ್ನಕ್ಕೆ ಏನೇನಿದೆ ನೋಡ್ತೀನಿ, ನೀನು ಬೇಗ ಬಂದು ಜಾಯ್ನ್ ಆಗ. ಓಕೆ. ಡೈನಿಂಗ್ ಇಲ್ಲಿ, ಅಲ್ಲಿ ಜಿಲೇಬಿ. ಎಕ್ಸ್ಕ್ಯೂಸ್ ಮೀ ಅಂಕಲ್ ಅಂಕಲ್ ಅಂಕಲ್. ಏನು ಬಂದು ಹೋ ತಿಂದು ಅಂತ ಹೋಗ್ತಾ ಇರ್ಬೇಕು? ಇದೇ ನಮ್ಮ ಸಂಬಂಧಿಕರ ಮದುವೆ ನಾನು ಇಲ್ಲ ಬಂದು ಜಾಂಡ ಬರೋದಕ್ಕೆ. ನೀವು ಸ್ವಲ್ಪ ಸಾರಿ ಸರ್, ಹ್ಯಾಪಿ ಹೋಲಿ ಸರ್. ಪಾನಿ ಸರ್, ವಾಟರ್ ಪ್ಲೀಸ್ ಹ್ಯಾವ್ ಇಟ್ ಸರ್. ಥ್ಯಾಂಕ್ ಯು. ಅಯ್ಯೋ
ತಗೋ. ಹಲೋ, ಹಾಯ್. ಹಲೋ, ಇದು ನಮ್ಮನೆ ಮದ್ವೆ ಅಲ್ಲ ಕಣೋ, ಸುಮ್ನೆ ತಿನ್ನಕ್ ಬಂದಿದೀವಿ ಅಷ್ಟೇ, ತಿಂದ್ವಾ ಓದ್ವಾ ಅಂತ ಇರ್ಬೇಕಣೋ. ಆಂಟಿ, ಕವರ್ ಇದೆಯಾ? ಹಾ. ಹ್ಯಾಪಿ ಮ್ಯಾರಿಡ್ ಲೈಫ್, ಕಂಗ್ರಾಟ್ಸ್. ಒಂದ್ ನಿಮಿಷ. ಕೆಳಗಡೆ ಎಲ್ಲ ಅರೇಂಜ್ ಆಗಿದೆ. ವಿಸಿಟಿಂಗ್ ಕಾರ್ಡ್ ಇದೆಯಾ? ಹಾ ಇದೆ. ಕೊಡ್ತೀರಾ? ಇವ್ರು ಯಾರು? ನನ್ನ ಫ್ರೆಂಡಾ. ನೀವ್ ಶುಗರ್ ಪೇಷಂಟಾ? ನಿಮ್ ತಾತನ್ಗೂ ನೀನ್ ಹೀಗೆ ಬಡ್ಸೋದಾ? ಲವ್, ಇಲ್ಲೇನ್ ಮಾಡ್ತಿದ್ಯೋ? ಆ ಹುಡ್ಗಿನ್ ನೋಡು. ಇವ್ರಿಗೇನಾದ್ರೂ ಆದ್ರೆ ನೀನ್ ನೋಡ್ಕೋತಿಯಾ? ಯಾರ್ದೋ ತಾತನ ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂದ್ಮೇಲೆ ಅವ್ಳ ಗಂಡನ ಹೆಂಗ್ ನೋಡ್ಕೋಬೋದು ಹೇಳು? ನೀವು ನೋಡಿ, ಈ ತರ ಸೊಟ್ಟೆಕ್ಕೆಲ್ಲ ತೆಗಿದಿರಾ, ಹಿಂಗೆ ಸ್ಟ್ರೈಟ್ ಆಗಿ ತೆಗಿಬೇಕು. ಬನ್ನಿ, ಹೇಳ್ಕೊಡ್ತೀನಿ, ಬನ್ನಿ ಬನ್ನಿ. ಏನು ಹಿಂಗಾಗೋದೆ ನೀನು? ಕರ್ಡ್ ರೈಸು ತಿನ್ಲಿಲ್ವಲ್ಲೋ, ಎಂತ ಕೆಲಸ ಮಾಡ್ದೋ ನೀನು? ಅಂತ ಒಳ್ಳೆ ಫುಡ್ ಇದೆ, ಅದು ಬಿಟ್ಬಿಟ್ಟು ಅವಳಿಂದ ತಿರುಗಾಡ್ತಾ ಇದೆಯಲ್ಲ. ಸರಿ ಬಿಡು, ಹೊಟ್ಟೆ ಹಾಕೋ ಗುಡುಗುಡು ಅಂತಿದೆ. ನೀನು ಹೋಗಪ್ಪ, ಹೋಗು. ಆಪ್ತ ಮಿತ್ರ ಫಿಲಮ್ ಅಲ್ಲಿ ದಿಗ್ಬಂಧನೆ ಮಾಡ್ದಂಗೆ ನಂಬರ್ ಪ್ಲೇಟ್ ಬೇರೆ. ಅಮ್ಮ ಇಲ್ಲಿದ್ದಾಳ? ಬಾ, ಇವತ್ ನಿನ್ ಮುಖ ನೋಡಿ ಅದಕ್ಕೊಂದ್ ನಮಸ್ಕಾರ ಹಾಕಿ ಆಮೇಲೆ ಹೊರಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಹಾಯ್. ಇದು ನನ್ ಬೈಕ್. ಓ ಮೈ ಗಾಡೆಸ್, AF 9832 ನಿನ್ ಬೈಕಾ? ಹೌದು. ಅಂದ್ರೆ ಟ್ರಾಫಿಕ್ ಅಲ್ಲಿ ಹೆಲ್ಮೆಟ್ ಹಿಂದೆಗಡೆ ತಮ್ಮ 20 ಕಿಲೋಮೀಟರ್ ಸ್ಪೀಡ್ ಕೂಡ ದಾಟ್ದಂಗೆ ಬೈಕ್ ಓಡಿಸ್ತೀಯಲ್ಲ, ಅದ್ ನೀನೇನಾ? ಈ ಬೈಕ್ ನಂದೆ, ನಿನಗೇನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮಮ್ಮ ದಿನ ಒಂದು ಥಾಟ್ ಫಾರ್ ದ ಡೇ ಹೇಳ್ತಾ ಇರ್ತಾರೆ. ಇವತ್ತು ಒಂದು ಹೇಳಿದ್ರು, ಸುಂದರವಾಗಿರೋ ಹುಡುಗಿರು ಎಷ್ಟು ರೂಲ್ಸ್ ಬೇಕಾರ ಮಾತಾಡ್ಬೋದಂತೆ. ನಾನೇನು ಹೊಸ ರೂಲ್ಸ್ ಮಾತಾಡ್ತಿಲ್ಲ, ಇರೋ ರೂಲ್ಸ್ನ ಫಾಲೋ ಮಾಡ್ತಿದ್ದೀನಿ ಅಷ್ಟೇ.
ಜೊತೆಗೆ ಬಾರೆ ಸುಮ್ಮನೆ ನಾನು ಸಿಕ್ಕಲ್ಲ ಫೀಲಿಂಗ್ ಇಲ್ವಾ ನಿನಗೇನು ಆಯ್ತಲ್ಲ ಏನಾದ್ರೂ ಸರಿನಾ ಏನಾಯ್ತು ನನ್ನ ಚಿನ್ನ ಲವ್ ಆಯ್ತಾ ಹೇಳುರನ್ನ ನಿನ್ನ ಬಳಿಯೇ ನಾನು ಇರುವೆ ಸಂದೇಹ ಬೇಡ ಇಲ್ಲ ಹೆಲ್ಪು ಹೆಚ್ಚಾಗಿ ಹುಚ್ಚಾಗೋದೇನು ಎದೆಯೊಳಗೆ ಲವ್ ಪ್ಯಾಂಟು ಪಳಗಿದೆ ಹಾಚು ಬಿಟ್ಟರೆ ಮುದ್ದು ಮಾಡಲ್ಲ ಹತ್ತು ಬೀಡಲ್ಲ ಯುದ್ಧ ಮಾಡಲ ಗಾಡಿ ಇಲ್ಲೇ ಇದೆ ಕಳ್ಳರು ಮನೆಯೆಲ್ಲ ವಿಷ್ಣು 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 ಅಲ್ಲೇನ್ ಮಾಡ್ತಿದ್ಯಾ ಏನು ಏನು ಏನ್ ಏನು ಯಾವಾಗ ಬಂದೆ ನೀನ್ ಯಾವಾಗ ಬಂದೆ ನಾನು ಯಾವಾಗ್ಲೋ ಬಂದೆ ನೀನ್ ಇರ್ಲಿಲ್ಲ ಬೋರ್ ಆಯ್ತು ಅಂತ ಓ ಬೋರ್ ಆದ್ರೆ ಮನೇಲಿ ಇರೋದೆಲ್ಲ ಚಿಲ್ಲಾಪಿಲ್ಲಿ ಮಾಡ್ತೀಯಾ ಕೇಳಕ್ ಬಾ ನಂಗ್ ಮದ್ವೆ ಮಾಡೆ ನಾಚಿಕೆ ಆಗಲ್ಲ ಮದ್ವೆ ಮಾಡು ಅಂತ ಕೇಳ್ತಿದೀಯ ನನ್ಗಂತೂ ಈಗ ನಿನಗೆ ಹುಡುಗಿ ನೋಡೋ ಪ್ರೋಗ್ರಾಮೇ ಬೇಡ ನೀವೇ ನೋಡೋ ಅವಶ್ಯಕತೆ ಇಲ್ಲ ನೋಡಿಲ್ವಾ ನೀವು ನೋಡೋದನ್ನ ಮನೆ ಬಿಟ್ಟು ಓಡಿಸೋ ಸೊಸೆ ಅಂದ್ರು ನಾನೇ ನೋಡ್ಕೋತೀನಿ ಪರವಾಗಿಲ್ಲ ಕಣೋ ಮದ್ವೆ ಯಾವಾಗ ಅಂತ ಹೇಳು ಬರ್ತೀನಿ ಮದ್ವೆ ಅಷ್ಟು ಸೀನ್ ಇಲ್ಲ ಈಗ ಯಾಕೆ ಮುಖ ಸಿಂಡರ್ಸ್ಕೋತಿದ್ಯಾ ತಲೆನೇ ಓತಿದೆ ಸ್ವಲ್ಪ ಕಾಫಿ ಕೊಡ್ತೀಯಾ ಮೊದ್ಲು ಮನೆ ಕ್ಲೀನ್ ಮಾಡು ಬಾ ಕೂತ್ಕೋ ಎಲ್ರು ನೋಡ್ತಾರೆ ಹೇಗೋ ಹಿಂದೆ ಕೂತ್ಕೋತೀನಿ ಈ ಹೆಲ್ಮೆಟ್ ಬೇಡ ಕೀರ್ತಿ ಹಿಂದೆ ಕೂತ್ಕೊಂಡಿದ ತಕ್ಷಣ ತಲೆಗೆ ಏಟ್ ಬೀಳಲ್ವಾ ಹಾಕೋ ನನಗೆ ಸೇಫ್ಟಿನೇ ಮುಖ್ಯ ಸಾರ್ ನಿಮ್ಮ ಮೊಮ್ಮಗಳು ಬಂದ್ಲು ಅಣ್ಣ ನಮ್ ತಾತನಿಗೆ ಸಿಗರೇಟ್ ಕೊಡ್ಬೇಡ ಅಂತ ಹೇಳಿದಿನಲ್ಲ ಇವತ್ತು ಈವ್ನಿಂಗ್ ನನಗೆ ಲೇಟ್ ಆಗತ್ತೆ ನೀನು ಹುಷಾರಾಗಿ ಮನೆಗೆ ಹೋಗು ಆಯ್ತು ಕೀರ್ತಿ ಒಂದೇ ಗಾಡಿನಲ್ಲಿ ಮೂರು ಜನ ಟ್ರಿಪಲ್ಸ್ ಇಳಿದ ಬಸ್ ಹತ್ತೋ ಇಳಿದ ಬಸ್ ಹತ್ತೋ ಲೈಸೆನ್ಸ್ ಇದೆಯೋ ನಿಮ್ಮ ಹತ್ರ ಇನ್ನೊಂದ್ಸಲ ಹೆಲ್ಮೆಟ್ ಇಲ್ದಂಗೆ ಕಾಣಿಸ್ಕೊಂಡ್ರೆ ಅನ್ಕೊಳ್ಳಿ ಇವ್ರನ್ನ ನೋಡಿ ಕಲಿರೋ ಹಿಂದೆ ಕೂತಿದ್ರು ಕೂಡ ಹೆಲ್ಮೆಟ್ ಹೆಲ್ಮೆಟ್ ಹಾಕೊಂಡಿದ್ದಾನೆ ಯೂತ್ ಐಕೋ ಅನ್ಕೋಣ ತುಂಬ ಓವರ್ ಆಗಾಡ್ತಿದ್ದೆ ಯಾವ ಕಾಲೇಜ್ ಜೈನ್ ಕಾಲೇಜ್ ಏನೋ ಏನೋ ನಟರು ವಾವ್ ಹಲೋ ನಾವು ಕಾಲೇಜ್ ರಿಯೂನಿಯನ್ ಪಾರ್ಟಿ ಯಾಕೆ ಮಾಡಬಾರ್ದು ಕಾಲೇಜ್ ರಿಯೂನಿಯನ್ ಪಾರ್ಟಿನ ನಾವು ನೀನು ಯಾರು ಫೋನ್ ಮಾಡಿದ್ರು ಫೋನೇ ಎತ್ತಲ್ಲ ಈಗ ನೀನು ಸಡನ್ನಾಗಿ ಕರೆದ್ರೆ ಅವ್ರು ಬಂದ್ಬಿಡ್ತಾರಾ ಪ್ಲೀಸೋ ಮಗ ಪ್ಲೀಸೋ ಮಾಡೋಣ ಕಣೋ ಪ್ಲೀಸ್ ರಿಸೆಪ್ಷನಲ್ಲಿ ಸಿಕ್ಕಿದ್ನಲ್ಲ ಅವಳ ಮೀಟ್ ಮಾಡಕ ಬಲ್ಲನ್ ಮಗ ನಿನ್ನಲ್ಲಿ ವಿಭಾ ಇವೆಂಟ್ಸ್ ಕೀರ್ತಿ ಹಲೋ ಹಾಯ್ ವಿಷ್ಣು ವಾಟ್ ಎ ಸರ್ಪ್ರೈಸ್ ಹಲೋ ಹಾಯ್ ಆಕ್ಚುಲಿ ವಿ ಆರ್ ಪ್ಲಾನಿಂಗ್ ಅ ಕಾಲೇಜ್ ರಿಯೂನಿಯನ್ ಸೊ ಹೌ ಮೆನಿ ಪೀಪಲ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಐ ವಿಲ್ ಎಕ್ಸ್ಪ್ಲೇನ್ ಮೇಡಮ್ ಆಕ್ಚುಲಿ ರಫ್ಲಿ ಅಬೌಟ್ 60-70 ಪೀಪಲ್ಸ್ ಬರ್ತಾರೆ ಇಟ್ಸ್ ಬೀನ್ 4-5 ಇಯರ್ಸ್ ಅಲ್ವಾ ಸೊ ಎಲ್ಲರೂ ಸೇರಿ ಮತ್ತೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಯು ವಿಲ್ ಮೇಕ್ ಅ ಗ್ರ್ಯಾಂಡ್ ಈವ್ನಿಂಗ್ ಯಾ 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 ಗ್ರ್ಯಾಂಡ್ ಈವ್ನಿಂಗ್ ಅಂದ್ರೆ ಸಿಂಪಲ್ ಆಗಿ ಮಾಡೋಣ ಹಾ ಓಕೆ ಸೊ ವಿಷ್ಣು ಆಕ್ಚುಲಿ ಐ ವಿಲ್ ಎಕ್ಸ್ಪ್ಲೇನ್ ಟು ಕೀರ್ತಿ ನಿಮ್ಮ ನಂಬರ್ ಬೇರೆ ಇದೆ ಅಲ್ವಾ ಯಾ ಯಾ ಹಿ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಟು ಕೀರ್ತಿ ಹಾ ಓಕೆ ವಿಷ್ಣು ನಾನು ಟಚ್ ಅಲ್ಲಿ ಇರ್ತೀನಿ ಐ ವಿಲ್ ಕೀಪ್ ಯು ಪೋಸ್ಟೆಡ್ ಓಕೆ ಸರಿ ಹಾಗಾದ್ರೆ ವಿಷ್ಣು ನಾವು ಹೊರಡ್ತೀವಿ ಬಾಯ್ ಥ್ಯಾಂಕ್ ಯು ಮೇಡಮ್ ಇದು 3 ಲ್ಯಾಕ್ಸ್
ಇವೆರಡು 2.5. ಇದು ಬಂದು ಇದು 1 lakh ಸರ್. ಮತ್ತಿದು ಇದು ಮಾತ್ರ 50,000 ಸರ್. ಇದು ಚೆನ್ನಾಗಿದೆ. ಓಕೆ, ರೆಡ್ ಕಾರ್ಪೆಟ್ ಹಾಕ್ಬಿಡಿ, ಏನಾದರೂ ಪರವಾಗಿಲ್ಲ. ಎಕ್ಸ್ಕ್ಯೂಸ್ ಮೀ, ಯೋರ್ ಮೈಕ್. ಫ್ರೆಂಡ್ಸ್ ಇಲ್ಲಿ ನೋಡಿ ಮಾತಾಡಲ್ಲ. ಫ್ರೆಂಡ್ಸ್ ಥ್ಯಾಂಕ್ಸ್ ಲಾಟ್ ಫಾರ್ ಕಮಿಂಗ್. ನಿಮ್ಮನ್ನೆಲ್ಲ ನೋಡಕ್ಕೆ ತುಂಬಾ ಹ್ಯಾಪಿ ಅನಿಸ್ತಿದೆ. ನೌ ದಿ ಸ್ಟೇಜ್ ಇಸ್ ಯುವರ್ಸ್. ಐ ಹೋಪ್ ಯು ಹ್ಯಾವ್ ಸಮ್ ಫನ್. ಥ್ಯಾಂಕ್ ಯು. ಲೇ 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 ಮೇ ಕೊಡಲೇ. ಏ ಓಕೆ, ಫಸ್ಟ್ ಪರ್ಫಾರ್ಮೆನ್ಸ್ ಯಾರ್ದು? ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲರೂ ತುಂಬಾ ಹ್ಯಾಪಿ. ಥ್ಯಾಂಕ್ಸ್. ಓಂ ಓಂ. ನೀನು ಹಾಡ್ತೀಯಾ? ಕೇಳಿಸ್ಕೋತೀನಿ. ಈ ತರ ಹಾಡೋದಕ್ಕಿಂತ ಕೇಳದೇನೆ ಬೆಟರ್. ಈ ಗ್ರೂಪ್ ಅಲ್ಲಿ ಇಬ್ಬರಿಗೆ ಮದ್ವೆ ಆಗೋಯ್ತು. ನಿನ್ ಮದ್ವೆ ಯಾವಾಗ? ನಿನ್ ಫೋಟೋ ಮ್ಯಾಟ್ರಿಮೋನಿಯಲ್ ಇದೆಯಾ? ನಿನ್ ಏಜ್ ಎಷ್ಟು? ಮೈ ಬರ್ತಿದೇ 9th June 1992. ಓ, ನನ್ಗಿಂತ ಒಂದ್ ವರ್ಷ ಚಿಕ್ಕೋ ನೀನು. ಅಂದ್ರೆ ಆಕ್ಚುಲಿ 91 ಅಂತಾನೆ, ಅದು ಸರ್ಟಿಫಿಕೇಟ್ ಅಲ್ಲಿ 92 ಅಂತ ಹಾಕಿದಾರಷ್ಟೇ, ಸ್ಕೂಲ್ ಅಡ್ಮಿಷನ್ ಫಾರ್ಮ್. ಅದೇ ಕಾಸ್ಟ್ಯೂಮು, ಅದೇ ಡ್ಯಾನ್ಸ್, ನನ್ನ ಬೊಟ್ಟು ಕಮಲ. ಎಲ್ರು ಅವ್ರಿಗೆ ಇಷ್ಟ ಆಗಿರೋದು ಮಾಡ್ತಿದ್ದಾರೆ, ನೀನು? ನಾನು ಕೂಡ ನನಗೆ ಇಷ್ಟ ಇರೋದೇ ಮಾಡ್ತಿದ್ದೀನಿ. ನೀನು ಸಿನಿಮಾ ನೋಡಿದ್ಯಾ? ನೋಡಿದ್ದೀನಿ. ಸೂಪರ್ ಸಿನಿಮಾ. ಆಕ್ಚುಲಿ ಅದರಲ್ಲಿ ಇವರಿಬ್ರಿಗೆ ಮದುವೆ ಆಗಬೇಕಾಗಿತ್ತು. ಅದೇ ಕರೆಕ್ಟ್, ಯುನೋ ಲವ್ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ನಿಮ್ಮ ಮನೇಲಿ ಯಾರ್ಯಾರು ಇರ್ತಾರೆ? ನಾನು, ತಾತ, ನಮ್ಮಜ್ಜಿ ಆ್ಯಂಡ್ ತಮ್ಮ. ನಮ್ಮನೇಲಿ ಒನ್ ಮದರ್ ಓನ್ಲಿ ಸನ್, ಒನ್ ಓನ್ ಹೌಸ್, ಒನ್ ಓನ್ ಕಂಪನಿ, 40,000 ಮಂತ್ಲಿ ಇನ್ಕಮ್ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್, ಎಲ್ಲರೂ ಹೇಳ್ತಿರ್ತಾರೆ. ಅಕ್ಕನ ಮೇಕಪ್ ಕಿಟ್ ಅಲ್ಲಿ ಆಸಿಡ್ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು ಅತ್ತೆ. ಬಂದ ಏನಮ್ಮ ಇಷ್ಟು ಲೇಟ್ ಆಗಿದೆ? ಇನ್ನೂ ಮಲ್ಕೊಂಡಿಲ್ವಾ? ನನಗೋಸ್ಕರ ಯಾಕೆ ವೇಟ್ ಮಾಡ್ತೀಯಾ? ಹೇಗೋ ಹೇಗ್ ನಿದ್ದೆ ಬರುತ್ತೆ? ಹೆಣ್ಮಕ್ಳಿಗೆ ಅಲ್ಲ ಗಂಡ್ ಮಕ್ಳಿಗೂ ಸೇಫ್ಟಿ ಇಲ್ಲ ಇವತ್ತು ಅಲ್ವೋ? ಅಂತ ರಾಜಕಾರ್ಯ ಏನಿರುತ್ತೆ ಇಷ್ಟೊತ್ತವರೆಗೂ? ಕನಿಷ್ಠ ಫೋನ್ ಮಾಡಿದ್ರು ಹೇಳ್ಬೇಕಲ್ವಾ? ನೀನ್ ಹಿಂಗ್ ಅಳ್ತೀಯ ಅಂತಾನೆ ಮೆಸೇಜ್ ಮಾಡಿದೀನಿ, ನೋಡ್ಕೋ. ನನ್ ಫೋನು ಇಲ್ಲೇ ಇಲ್ಲೋ ಇತ್ತಲ್ಲ. ಏನ್ ಫೋನ್ ಅಮ್ಮ ಇದು? ಅಷ್ಟಕ್ಕೂ ಫೋನ್ ಇರೋದು ಪಕ್ಕ ಇಟ್ಕೊಳ್ಳೋದಕ್ಕೆ, ಎಲ್ಲೋ ಕಿಚನ್ ಅಲ್ಲಿ ಇಟ್ಟು ಟಿವಿ ಸೀರಿಯಲ್ ನೋಡೋದಕ್ಕಲ್ಲ. ಇನ್ನೇನ್ ಮಾಡು ಅಂತೀಯ? ನೀನು ಲೇಟ್ ಆಗಿ ಬರ್ತೀಯ? ಒಬ್ನೇ ಒಂಟಿಯಾಗಿದ್ ನೋಡು, ಆಗ ನಿನ್ ಗೊತ್ತಾಗತ್ತೆ. ಏಯ್, ಹೆಂಗಸ್ರು ಟಿವಿ ಸೀರಿಯಲ್ ನೋಡೋದು ಟಿವಿ ಮುಂದೆ ಸೆಟ್ಲ್ ಆಗಕ್ಕಲ್ಲ ಕಣೋ. ಟಿವಿ ಆನ್ ಆಗಿದ್ರೆ ಮನೇಲಿ ಜನ ಇದಾರೆ ಅಂತ ಅನ್ಸತ್ತೆ. ಎಷ್ಟೊತ್ತು ಮನೇಲಿ ಹಾಗೆ ಹೀಗೆ ಓಡಾಡಕ್ಕಾಗತ್ತೆ? ಏಯ್, ನನ್ ಮುಖ ನೋಡಕ್ಕೆ ಅಂತ ಮನೆಗೆ ಇಷ್ಟ ಲೇಟ್ ಆಗಿ ಬರ್ತೀಯ? ಮದ್ವೆ ಆದ್ಮೇಲೆ ನಾಳೆ ನಿನ್ ಹೆಂಡತಿಗೋಸ್ಕರ ಬರ್ತೀಯ, ಆವಾಗ ಬಾ, ನಿನ್ ಕಾಲ್ ಮುರಿತೀನಿ. ಅಮ್ಮ, ನಾನು ಇಷ್ಟಪಡೋ ಹುಡುಗಿ ನಂಗೆ ಸಿಕ್ಕಿದ್ಲು ಅಂದ್ರೆ ವರ್ಕ್ ಫ್ರಮ್ ಹೋಮ್. ಏನೋ, ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಯಾವಾಗ ಮಾತಾಡೋಣ ಅವ್ರ ಹತ್ರ? ಅಮ್ಮ, ನಾನು ಇನ್ನೆಷ್ಟು ಫಾಸ್ಟ್ ಅಲ್ಲ, ಅವಳು ಒಪ್ಕೋಬೇಕಂದ್ರೆ ನಾನು ಫಸ್ಟ್ ಹೇಳ್ಬೇಕಲ್ವಾ? ನೀನಂತೂ ಯಾವ ಕಾಲದಲ್ಲಿ ಇದೆಯೋ. ಸ್ವಲ್ಪ ಟೈಮ್ ಕೊಡಮ್ಮ. ಸರಿ, ಒಳ್ಳೆ ಕತೆ. ಏನಾಗಿದೆ ನಿನ್ಗೆ? ಕೀರ್ತಿ ನೋಡ್ಬೇಕನ್ನಿಸ್ತಿದೆ ಕಣ. ಅಯ್ಯ ಹುಚ್ಚ ನನ್ನ ಮಗನೇ, ಫೋನ್ ತೆಗಿ, ಕಾಲ್ ಮಾಡು, ಮೀಟ್ ಮಾಡೋಣ ಅಂತ ಹೇಳು ಅಷ್ಟಪ್ಪ. ಹಂಗಲ್ಲ ಕಣ, ನಿನ್ ಬ್ಯಾಚುಲರ್ ಪಾರ್ಟಿ ಅಂದ್ರೆ ತಾನೆ ದೊಡ್ಡ ಇವೆಂಟ್ ತರ ಮಾಡಿದ್ರೆ. ನಮ್ ಬಜೆಟ್ ಎಷ್ಟು ಅಂತ ಗೊತ್ತಲ್ವಾ ನಿಂಗೆ? ಮಗ ವೇಸ್ಟ್ ಮಾಡ್ಬೇಡ ಕಣ, ಒಂದೇ ಒಂದ್ ಬಿಯರ್ ಪಾರ್ಟಿ ಹಿಂಗೆ ತೋರಿಸ್ತೀನಿ ಕಣ ಮಗನೇ.
ರಾಜು, ಕೀರ್ತಿಗೊಂದ್ಸಲ ಫೋನ್ ಮಾಡು. ಒಂದ್ ನಿಮಿಷ. ಸಾರಿ ಕೀರ್ತಿ, ಇನ್ನು ಎಷ್ಟೊತ್ತಾಗತ್ತೆ? ಇನ್ನೊಂದ್ ಹಾಫ್ ಅನ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ. ಎಲ್ಲ ನಿನ್ನಿಂದಾನೆ. ಹೇ, ನೀನೇನಿಲ್ಲಿ? ಎನಿ ಪ್ರಾಬ್ಲಮ್? ಕೊಲೀಗ್ ಬರ್ತ್ಡೇ ಪಾರ್ಟಿ. ಲೈಫಲ್ಲಿ ಯಾವತ್ತೂ ಹೀಗೆ ಬರಲಿಲ್ಲ. ಇವಳು ಇದ್ದಾಳಲ್ಲ, ಇವಳು ಅಳ್ತಾಳೆ ಅಂತ ಬಂದಿತ್ತು. ನನ್ನ ಫ್ರೆಂಡ್ ಡ್ರಾಪ್ ಮಾಡ್ತೀನಿ ಅಂತ ಅನ್ಲು. ಹುಡುಕ್ತಿದ್ರೆ ಎಲ್ಲೂ ಕಾಣ್ತಿಲ್ಲ. ಅವಳ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಏಯ್, ನಿಂಗೆ ಗೊತ್ತಿಲ್ವಾ, ಪೂಜಾ ಬಾಯ್ ಫ್ರೆಂಡ್ ಜೊತೆ ಅವಾಗ ಜಂಪು. ಹೌದು, ಈಗ ಕ್ಯಾಬಲ್ಲೇ ಹೋಗ್ಬೇಕು. ಅಯ್ಯೋ, ಈ ಟೈಮಲ್ಲಿ ಕ್ಯಾಬ್ ಅಷ್ಟು ಒಳ್ಳೇದಲ್ಲ. ನಾನು ಡ್ರಾಪ್ ಮಾಡ್ತೀನಿ. ನಾನು ತುಂಬಾ ಒಳ್ಳೆಯವನು, ನನ್ನ ಜೊತೆ ಬರ್ಬೋದು. ನಾನ್ ಟ್ರಿಪಲ್ಸ್ ಬರಲ್ಲ. ಟ್ರಿಪಲ್ಸಾ? ನೀನ್ ಅಷ್ಟು ತೊಂದರೆ ತಗೋಬೇಡ ಅಕ್ಕ, ನಿನ್ ವಿಷಯ ನಾನು ನೋಡ್ಕೋತೀನಿ ತಾನೆ. ಡೋಂಟ್ ವರಿ, ಒನ್ ಮಿನಿಟ್. ನಮ್ಮ ಮಾವ ಗಾಡಿ ಕೊಟ್ಟಾಗ್ಲೇ ಆಣೆ ಮಾಡಿಸ್ಕೊಂಡಿದ್ದಾನೆ ಕಣೋ, ನನ್ನ ಮಗಳನ್ನ ಬಿಟ್ಟು ಇನ್ನು ಯಾರನ್ನೂ ಹತ್ತಿಸ್ಕೋಬೇಡ ಅಂತ. ಲೇ, ನಾನೇನು ಶ್ರೀರಾಮಚಂದ್ರ ಅಲ್ಲ ಕಣ. ಲೇ, ಅವಳ ಆಟೋನೋ ವೋಲ್ವೋ ಬಸ್ಸು ಹಸಲೋ ಫೋನ್ ಮಾಡ್ತಿದ್ರೆ ಕಣೋ, ಪ್ಲೀಸ್ ಕಣೋ, ಪ್ಲೀಸ್ ಕಣೋ. ಒಂದು ಕಂಡೀಷನ್. ಏನದು? ಅವತ್ತು ಇವಳಿಗಿಂತ ಚೆನ್ನಾಗಿರೋವಳನ್ನ ತೋರಿಸ್ತೀನಿ ಅಂದಲ್ಲ, ತೆಗೆದು ತದಿಮಿ ಕೊರಿಯಾದು ಕೊಡಿಸ್ತೀಯಾ? ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ ಕೂಡ ಕೊಡ್ತೀನಿ ಕಣೋ, ನಡಿ. ಇನ್ನೂ ಎಷ್ಟೊತ್ತೆ? ಹಾಯ್, ಐ ಎಂ ಶಿವ. ಅವಳನ್ನ ಶಿವ ಡ್ರಾಪ್ ಮಾಡ್ತಾನೆ, ನಾವು ಹೋಗೋಣ ಬಾ. ಮನೆಗೆ ಹೋದ್ಮೇಲೆ ಕಾಲ್ ಮಾಡಿದ್ರೆ ನಮ್ ಸೇಫ್ಟಿಗೋಸ್ಕರ. ಹುಷಾರ್ ಕಣ. ಎಕ್ಸ್ಕ್ಯೂಸ್ ಮಿ, ಸ್ವಲ್ಪ ಹೇಳ್ತೀರಾ? ನನಗೆ ಮೊದಲೇ ಗೊತ್ತು ಇದು ಸ್ಟಾರ್ಟ್ ಆಗಲ್ಲ ಅಂತ. ಮೊದಲೇ ಗೊತ್ತಿತ್ತಾ? ಅಯ್ಯೋ ಮಾವ, ನಿನ್ನ ಗಾಡಿ. ಹಲೋ, ಸ್ಪೀಡ್ ಬ್ರೇಕರ್ ಮೇಲೆ ಹಂಪಲ್ಲಿ ಫಾಸ್ಟ್ ಆಗಿ ಹೋಗ್ಬೇಡ, ನಾನ್ ಹೇಳಿದ ರೂಟಲ್ಲೇ ಹೋಗು. ನನಗೆ ಟೂ ವೀಲರ್ ಬರಲ್ಲ, ಓನ್ಲಿ ಫೋರ್ ವೀಲರ್. ನನ್ನ ಬಾಯ್ ಫ್ರೆಂಡ್ ನನ್ನ ನೀನು ನೋಡಿದ್ರೆ ನಿನಗೆ ಪ್ರಾಬ್ಲಮ್. ಬಾಯ್ ಫ್ರೆಂಡ್? ವಿಷ್ಣು, ಎಕ್ಸ್ಕ್ಯೂಸ್ ಮೀ. ಗಾಡ್ ಗಾಡ್ ದೇವ್ರು, ಯಾವ ಶ್ಯಾಂಪು? ನಿನ್ ಸ್ಕಿನ್ ಟೋನ್ಗೆ ಬ್ಲ್ಯಾಕ್ ಹಾಕೊಂಡ್ರೆ ಸಖತ್ತಾಗಿರತ್ತೆ. ನನಗೆ ಬ್ಲ್ಯಾಕ್ ಇಷ್ಟ ಇಲ್ಲ. ಏನು ಅನ್ಕೊಂಡಿಲ್ಲ ಅಂತ ಒಂದು ಕೇಳ್ತೀನಿ, ನಿಂಗೆ ಯಾರಾದರೂ ಲವ್ವರ್ ಇದ್ದಾರಾ? ಅಟ್ ಲೀಸ್ಟ್ ಬಾಯ್ ಫ್ರೆಂಡ್? ಆ ಥರ ಯಾರೂ ಇಲ್ಲ. ಅದು ಆವ್ರೇಜ್ ಆಗಿರೋ ಹುಡುಗಿನೇ ಯಾರೂ ಬಿಡ್ತಿಲ್ಲ. ಅದಕ್ಕೆ ನಿಂಗೆ ತಂದೂರಿ ಚಿಕನ್ ಮಾಡಕ್ಕೆ ಬರತ್ತಾ? ನಾನು ವೆಜಿಟೇರಿಯನ್. ಅಯ್ಯಯ್ಯಪ್ಪ ದೇವ್ರೆ. ಮಾತಾಡದೆ ನೀವು ಡ್ರೈವ್ ಮಾಡೋದಿಲ್ವಾ? ಒಂದೇ ಒಂದು ಲಾಸ್ಟ್ ಕ್ವೆಶ್ಚನ್. ಏನು? ಒಂದ್ ವೇಳೆ ನಿಂಗೆ ಮದ್ವೆ ಆಯ್ತು ಅನ್ಕೋ, ನಿಮ್ಮ ಅತ್ತೆನ ಮನೇಲೆ ಇರಕ್ ಬಿಡ್ತೀಯಾ ಅಥವಾ ಮನೆಯಿಂದ ಆಚೆ ಹಾಕ್ತೀಯಾ? ಅವ್ರ ಹತ್ರ ಹೋಗು. ಅಯ್ಯಯ್ಯೋ, ನಿಲ್ಸೋ ನಿಲ್ಸೋ, ಪಕ್ಕಕ್ಕೆ ನಿಲ್ಸೋ. ಹೋದ್ರಿ, ಸ್ಯಾಟರ್ಡೆ ಅಲ್ವಾ, ಹೋದಯ್ಯಪ್ಪ. ಇಳಿ. ಹ್ಞೂ, ಹೌದು ಹೌದು, ಈ ಕಡೆ ಬನ್ನಿ ಹೇಳ್ತೀನಿ. ಅದೇನೋ ಸ್ವಲ್ಪ ತಗೊಂಡು ಸರಿ, ಸಲ ಸ್ವಲ್ಪ ಯೋಚನೆ ಮಾಡಿ. ಹುಡುಗಿ ಬೇರೆ ಇದ್ದಾಳೆ ಸರ್ ನನ್ನ ಜೊತೆ. ಆದ್ರೆ ನೋಡಿ ಸರ್,
ಥ್ಯಾಂಕ್ ಯು ಸರ್. ಬೇಗ ಹೋಗು, ಬೇಗ ಹೋಗು, ಹೋಗು ಹೋಗು ಬಾ. ನೀನ್ ಕುಡ್ದಿದ್ಯಾ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ನಿನ್ ಗಾಡಿನೇ ಹತ್ತಿರ್ಲಿಲ್ಲ. ನಾನು ಏನಾದ್ರೂ ಪೂಜೆ ಮಾಡಕ್ಕ ಹೋಗಿದ್ದೆ, ಫ್ರೆಂಡ್ ಬ್ಯಾಚುಲರ್ ಪಾರ್ಟಿ, ಏನೋ ಲೈಟ್ ಆಗಿ. ಅದೇನು ಕುಡಿಯೋದ್ರಲ್ಲಿ ಲೈಟು ಸ್ಟ್ರಾಂಗು? ಏನೇ ಆದ್ರೂ ಕುಡ್ದಿದ್ಯಲ್ಲ, ನಾನ್ ನಿನ್ ಜೊತೆ ಬರಲ್ಲ, ಆಟೋಲ್ ಹೋಗ್ತೀನಿ. ಓಯ್ ಹಂಗೆಲ್ಲ ಹೋಗಕ್ಕಾಗಲ್ಲ, ಪೊಲೀಸರು ನನ್ನ ನಿನ್ ಜೊತೆ ನೋಡಿದಾರೆ. ಒಂದ್ ವೇಳೆ ನಿನ್ನ ಕಿಡ್ನಾಪ್ ಮಾಡಿದ್ರೆ ನಾನ್ ಸ್ಟೇಷನ್ ಮೆಟ್ಲ ಹತ್ಲಾ? ಟಚ್ ವುಡ್. ಏನ್ ವುಡ್? ಕಿಡ್ನಾಪ್ ಮಾಡ್ತಾರೆ ಅಂದ್ಯಲ್ಲ, ವುಡ್ ಟಚ್ ಮಾಡಿದ್ರೆ ನಡೆಯಲ್ಲ. ವುಡ್ ಎಲ್ಲಿದೆ? ಇಷ್ಟು ಸಾಕಾಗತ್ತಾ? ಸಾಕು ಬಾ. ಕೂತ್ಕೋ. ನೀನ್ ಕುಡ್ದಿದ್ಯಾ? ಫಾಸ್ಟ್ ಆಗಿ ಡ್ರೈವ್ ಮಾಡ್ಬೇಡ. ನಿನ್ ಬಗ್ಗೆ ನನಗ್ ಗೊತ್ತಿಲ್ಲ, ನನಗ್ ನನ್ ಲೈಫ್ ತುಂಬಾ ಇಂಪಾರ್ಟೆಂಟ್. ಮೆಲ್ಲಗೆ ನೋಡ್ಕೊಂಡು ಹೋಗು, ಸುಮ್ ಸುಮ್ನೆ ಮಾತಾಡ್ಬೇಡ. ಎಲ್ಲ ಮುಗಿತಾ? ಹೋಗೋಣ. ಇಲ್ಲಿ ರೈಟ್ ತಗೋ. ರಾಜು ಒಳಗ್ ಬಾ. ಅಬ್ಬಬ್ಬಾ ಏನಪ್ಪ ಇದು? ಸಂಡೆ ಮನೇಲೇ ಇರ್ತಿ ಅಂತ ಮೀನ್ ತಗೊಂಡಿದ್ದೀನಿ, ಎಲ್ಲೂ ಹೋಗೋದಿಲ್ಲ ತಾನೆ? ನಾನೊಬ್ಳೆ ಆಗಿದ್ದಿದ್ರೆ ಏನೋ ಒಂದ್ ತಿನ್ಬಿಡ್ತಿದ್ದೆ. ಮೊದ್ಲು ಕಾಫಿ ಕೊಡಮ್ಮ. ಹಲೋ 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 ಹಲೋ, ಕೇಳಿಸ್ತಿದ್ಯಾ? ಕೀರ್ತಿ. ಹಲೋ ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಹಲೋ ಕೀರ್ತಿ ಹೇಳು. ಇವ್ನು ಎಲ್ಲಿಗೆ ಹೋಗ್ಬಿಟ್ಟ? ಹಲೋ ವಿಷ್ಣು, ಥ್ಯಾಂಕ್ಸ್. ಏನಕ್ಕೆ? ಡ್ರಾಪ್ ಮಾಡಿದ್ದಕ್ಕೆ. ಓಹೋ, ನಿನ್ನೆ ಡ್ರಾಪ್ ಮಾಡಿದ್ದಕ್ಕೆ ಇವತ್ತು ಥ್ಯಾಂಕ್ಸ್ ಹೇಳ್ತಾ ಇದ್ಯಾ? ಸೂಪರ್. ಯಾವ್ರಮ್ಮ ನಿಮ್ದು? ಸಾರಿ. ಇದೇನಕ್ಕೆ? ಕೋಪದಲ್ಲಿ ಬೈದ್ಬಿಟ್ನಲ್ಲ. ಒಂದೇ ಒಂದ್ ಬಿಯರ್ ಕುಡ್ದಿದ್ದಕ್ಕೆ ಹಾಲಲ್ಲಿ ಪೆಗ್ ಹಾಕೊಂಡ್ ಕುಡಿಯೋಂತರ ನೋಡ್ದೆ. ಕುಡಿದ್ ಡ್ರೈವ್ ಮಾಡೋರಂದ್ರೆ ನನಗ್ ಕೋಪ, ಅದಕ್ಕೆ ಸಾರಿ. ಈಗ ತಾನೇ ಬಟ್ಟೆ ಒಗ್ದಿದ್ದೀನಿ ಕಣೋ, ಇಂತ ಬಿಸಿಲಲ್ಲಿ ಎಂತದ ನಿನ್ ರೋಮ್ಯಾನ್ಸ್? ಅಬ್ಬಬ್ಬಬ್ಬಾ, ಫೋನ್ ಅಲ್ಲೇ ಕಾಲ ಕಳಿಯೋ ಅನ್ನಿಸ್ತಿದ್ಯಾ? ಹಲೋ, ಫೋನ್ ಅಲ್ಲಿ ಯಾರು? ಕೀರ್ತಿ, ಮೊನ್ನೆ ಹೇಳದ್ನಲ್ಲ. ಹಲೋ ವಿಷ್ಣು, ಹಾ ಲವ್ ಮಾಡ್ತಿದ್ದೀನಿ ಅಂತ ಹೇಳು. ಹಲೋ ಕೀರ್ತಿ, ಚಿಕ್ಕ ಡಿಸ್ಟರ್ಬೆನ್ಸ್, ಮನೆಗ್ ಬಾ ಅಂತ ಹೇಳು. ನಾನಿನ್ ಸಾರಿ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ನೀನ್ ಮನೆಗ್ ಬರ್ಬೇಕು. ನಿಮ್ ಮನೆಗ? ಯಾಕೆ? ಬರ್ಡೇ? ನಿನ್ ಬರ್ಡೇನಾ? ಆಹಾ, ನಮ್ ಅಮ್ಮಂದು 60th ಬರ್ಡೇ. ಅದ್ ಅವ್ರಿಗೋಸ್ಕರ ಅಂತ ಇವತ್ತಿನ ಏನು ಮಾಡಿಲ್ಲ. ನಿನಗ್ ಗೊತ್ತಲ್ವಾ, ನನಗ್ ಯಾರು ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಸೊ ನೀನ್ ಬಂದ್ರೆ ಚೆನ್ನಾಗಿರುತ್ತೆ. ಓಕೆ, ಯಾವಾಗ ಅಂತ ಹೇಳು. ನಾಳೆ. ನನ್ನ ಕೇಳ್ತಿದ್ಯಲ್ಲ. ನಾಳೆ ನಮ್ಮ ಅಮ್ಮನ ಬರ್ಡೇ ಅಂತ ಹೇಳಿದೆ ಅಷ್ಟೇ. ನಮ್ಮ ಅಜ್ಜಿನೂ ಕರ್ಕೊಂಡ್ ಬರ್ತೀನಿ. ನಿಮ್ ಅಜ್ಜಿ ಏನು, ಬೇಕಾದ್ರೆ ಇಡೀ ಫ್ಯಾಮಿಲಿನೇ ಕರ್ಕೊಂಡ್ ಬಾ, ಆದ್ರೆ ನೀನ್ ಬಾ. ಹಾ ಬರ್ತೀನಿ. ಏನಮ್ಮ, ಫೋನ್ ಇಟ್ಮೇಲೆ ಯಾರ ಜೊತೆ ಮಾತಾಡಿದೆ ಅಂತ ಹೇಳ್ತೀನಿ ತಾನೆ. ಓ ಅಂತ ಸಾಯಿಸ್ತೀಯ. ಸರಿ, ನಾಳೆ ಕೀರ್ತಿ ಬರ್ತಾಳಂತೆ. ಕೇಳಿಸ್ಕೊಂಡೆ, ನಿಜವಾಗ್ಲೂ ಬರ್ತಾಳ? ಬರ್ತಾಳೆ. ನಿಜವಾದ ಬರ್ತಡೆಗೆ ತಗೊಳ್ಳಿಲ್ಲ, ಕನಿಷ್ಠ ಈ ಸುಳ್ಳು ಬರ್ತಡೆಗಾದ್ರೂ ಹೊಸ ಸೀರೆ ತಗೋತೀನ್ ಕಣೋ. ಹೊಸದೋ ಹಳೆದೋ ಅವಳಿಗೇನ್ ಗೊತ್ತಾಗತ್ತಮ್ಮ, ಯಾವ್ದೋ ಒಂದ್ ಉಟ್ಕೋ. ಬರ್ತಡೆ ಯಾರ್ದು ಅಂತ ಹೇಳ್ದೆ? ನಿಂದು. ನನ್ ಹೆಲ್ಪ್ ಬೇಕಾ ಬೇಡ್ವಾ? ಹೊಸ ಸೀರೆ ಒಂದಿದ್ರೆ ಸಾಕತ್ತಾಗಿರತ್ತಮ್ಮ. Thank you.
ಅರೆವ ಕುಮಾರ ಜಗದೇಕ ವೀರ ಹುಡುಗಿ ತುಂಬಾ ಸೂಪರು ಮುತ್ತು ಲಕ್ಷ್ಮಿಯೇ ಕನಸೋ ನನಸೋ ನಂಬಲಾರೆ ನಾನು ನಿನ್ನೆ ಪ್ರಜೋಡಿ ಸೊಗಸಾಗಿದೆ ಪ್ರೇಮ ಈ ದಿನವೇ ಚಂದ ಪ್ರೇಮ ಅನುಬಂಧವು ಓ ನನ್ನ ಪುತ್ರ ಸಂತಸದ ಈ ಘಳಿಗೆ ಇವಳಿಂದ ಮನೆಯೆಲ್ಲ ಬೆಳಕಾಯಿತು ಏನಾಂಟಿ ಏನಾಯ್ತು ನಾನ್ ತೋರಿಸ್ಕೊಡ್ಲಾ ಇದ್ರಲ್ಲಿ ವಾಯ್ಸ್ ನೋಟ್ ಕೂಡ ಕಳಿಸಬಹುದು ಹೀಗ್ ಪ್ರೆಸ್ ಮಾಡಿ ಹಾಯ್ ಹವ್ ಯು ಅಂತ ಏನ್ ಬೇಕಾದ್ರೂ ಮಾತಾಡಿ ಈಗ ಬೆರಳು ಬಿಟ್ಬಿಟ್ರೆ ಅದ್ ಹೊರಟೋಗತ್ತೆ ಇದು ತುಂಬಾನೇ ಈಸಿ ಆಂಟಿ ಕಂಡ ನೀನು ನಿನ್ನ ಪ್ರೀತಿ ಪ್ರೇಮಕ್ಕೋಸ್ಕರ ಅಮ್ಮ ನನ್ನೆ ಮಂಗ ಮಾಡಿ ಆಟ ಆಡ್ತೀಯ ಗೊತ್ತು ಬಿಡು ನಿನ್ನ ಈ ಹುಡುಗಾಟ ನಿನ್ನ ಪ್ರೀತಿ ಹೇಳಿ ಬಿಡು ಅವಳ ಹತ್ರ ಅಮ್ಮ ಈ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕ ನೀನಾ ನಾನೇ ಎಲ್ಲಿ ಹೋದರು ಎಲ್ಲೇ ಬಂದರು ಅದೆಲ್ಲ ನಿಂಗೋಸ್ಕರ ಬೇಡ ತಾಯಿ ಕೊಲ್ಲಬೇಡವೇ ನನ್ನ ಪ್ರೀತಿಯನ್ನು ಕಾಡಬೇಡವೇ ಒಂದು ತಿಂಗಳು ಟೈಮ್ ಕೊಡ್ತೀನಿ ನೀನ್ ಹೇಳಲಿಲ್ಲ ಅಂದ್ರೆ ನಿನ್ ಫೋಟೋ ಮ್ಯಾಟ್ರಿಮೋನಿಯಲ್ ಹಾಕ್ತೀನಿ ಟಿಕ್ಕಿಟಾಕ್ ಟಿಕ್ಕಿಟಾಕು ಎಷ್ಟೇ ಅಂದರೂ ನೀನು ಪ್ರೀತಿಸುವೆ ಅಂತ ಅಯ್ಯೋ ಅಮ್ಮ ಬೇಡಮ್ಮ ಪ್ಲೀಸ್ ಅಮ್ಮ ನನ್ನ ಇಮೇಜ್ ಎಲ್ಲ ಹಾಳಾಗೋಗುತ್ತೆ ಪ್ಲೀಸ್ ಸ್ವಲ್ಪ ಟೈಮ್ ಕೊಡು ವಿಷ್ಣು ಹೇಳಿದ್ಯಾ ಟಿಕ್ಕಿಟಾಕು ಎಷ್ಟೇ ಅಂದರೂ ಪ್ರೀತಿಸುವೆ ಅಂತ ನೀನು ಹೇಳೋದಿಲ್ವಾ ಹೇಳಿಲ್ಲ ಅಂದ್ರೆ ನೋಡು ಮ್ಯಾಟ್ರಿಮೋನಿ ದೇವದಾಸ ಲುಕ್ಕು ನಿಂದು ಬದಲಾಗದು ಇವನ್ ಮಗಳ ಬರ್ಡೇ ದೊಡ್ಡ ಪಾರ್ಟಿ ಮಾಡ್ಬೇಕು ಓಕೆ ಓಕೆ ಬರ್ಡೇ ಯಾವಾಗ ವಿಷ್ಣು ಅದು ನಿನ್ ಬರ್ಡೇ ಕೂಡ ಹಿಂಗೆ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಣ ಬಲೂನ್ಸು ಕೇಕು ಬರ್ತ್ಡೇ ಅಂತ ತಾನೇ ಅಂದಿದ್ದು ಇಷ್ಟೊಂದು ಕೋಪ ಏನಕ್ಕೆ ಏನೇ ಆದರೂ ಹೇಳಿ ಬಿಡು ನೀ ಇಲ್ದಿದ್ರೆ ಹಾಕ್ತೀನಿ ಮ್ಯಾಟ್ರಿಮೋನಿಗೆ ಎಷ್ಟ್ ಜನ ಗರ್ಲ್ ಫ್ರೆಂಡ್ಸ್ ಫ್ರೆಂಡ್ಸೇ ಇಲ್ಲ ನಿನ್ ಗರ್ಲ್ ಫ್ರೆಂಡ್ಸ್ ಅಷ್ಟೆಲ್ಲ ಸೀನ್ ಇಲ್ಲ ತಲೆ ಕೆಡ್ಸ್ಕೋಬೇಡ ಡೈಲಿ ನಿಲ್ಬೇಕು ದಾರಿಲಿ ಕಾಯೋ ಕರ್ಮ ನಮ್ಮದು ಇಲ್ಲಿ 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 ಸ್ವಲ್ಪ ನೋಡು ನೀನು ನನ್ನ ಸ್ಕೆಚ್ ಸೂಪರ್ ಹಿಟ್ಟು ಆಗದೇನು ನಾನು ಹಾಕು ಪ್ಲಾನು ಹಾಳು ಮಾಡಬೇಡ ಇರುವ ಆಸೆಯನ್ನು ನೀನು ಅಳಿಸಬೇಡ ಯಾವಾಗ್ಲೂ ಬ್ಲಾಕ್ ಶರ್ಟ್ ಏನಾ ಇದು ನೀ ಜನ್ಮದಲ್ಲಿ ಬದಲಾಯಿಸಲ್ಲ ಕಲರ್ ತಾನೆ ಅದೇ ನನಗೆ ಇಷ್ಟ ಹಾಯ್ ಕೀರ್ತಿ ಏನು ಹಿಂದೆ ಕೂತಾಗ ಹೆಲ್ಮೆಟ್ ಹಾಕ್ಬೇಕಂತ ಗೊತ್ತಾಗಲ್ಲ ನಿನ್ನಿಂದ ನಂಗೆ ಬಿಪಿ ಬರುತ್ತೆ ಈಗ ನೋಡು ಕೀರ್ತಿ ವಿಷ್ಣು ನಿನ್ನ ಈ ಗಾಡಿ ಹತ್ತು ಅಕ್ಕನ ಮೇಲೆ ಲವ್ವ ಪಾಪ ವಿಷ್ಣು ನಾನು ಕಳಿಸಿದ ವಾಯ್ಸ್ ನೋಟ್ಸ್ ಬರ್ತಿದ್ಯಾ ಬರ್ತಿದೆ ಬರ್ತಿದೆ ಮತ್ತ್ಯಾಕೆ ರಿಪ್ಲೈ ಕಳಿಸ್ತಿಲ್ಲ ಏನ್ ಕಳಿಸ್ತಿದಾರೋ ಏನೋ ಒಂದು ಬರ್ತಿಲ್ಲ ಕೂತ್ಕೊ ಮಾ ಕೀರ್ತಿ ಆಫೀಸ್ಗೆ ಲೇಟ್ ಆಗತ್ತಾ ಇಲ್ಲ ಆಂಟಿ ನಮ್ ವಿಷ್ಣು ನಿನ್ಗಿಷ್ಟ ಆದ್ನ ಅಮ್ಮ ಅವನ್ನ ನೀನ್ ಮದ್ವೆ ಆಗ್ತೀಯಾ ನನ್ಗೆ ಕೀರ್ತಿ ಅಂದ್ರೆ ತುಂಬಾ ಇಷ್ಟ ಅವಳನ್ನೇ ಮದ್ವೆ ಆಗ್ತೀನಿ ಅಂತ ನನ್ನ ಹತ್ರ ಹೇಳ್ದ ನಿನ್ನ ಹತ್ರ ಹೇಳದ್ನ ಅವನೊಂದು ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ ಕೇಳಿ ನಂಗೆ ಸ್ವಲ್ಪ ಭಯ ಆಯ್ತು ಲೈಫ್ ಪಾರ್ಟ್ನರ್ ಅಲ್ವಾಮ್ಮ ಅವನಿಗೆ ಹೆಂಡತಿಯಾಗಿ ಬರೋಳು ಅಮ್ಮನ ಥರ ಇರಬೇಕು ಅಂತ ಅನ್ಕೊಂಡೆ ನೀನು ಹಾಗೇ ಇದೆಯಾ ನಾನು ಯಾವ ವಿಷಯನೂ ಜಾಸ್ತಿ ಮುಚ್ಚಿಟ್ಕೊಳ್ಳಲ್ಲ ಅದಕ್ಕೆ ಕೇಳ್ಬಿಟ್ಟೆ ತಪ್ಪಾಗಿ ತಿಳ್ಕೊಬೇಡಮ್ಮ ನಾನು ಇದನ್ನೆಲ್ಲ ಹೇಳ್ದೆ ಅಂತ ವಿಷ್ಣುಗೆ ಹೇಳಬಾರ್ದು ನಾನು ಹೇಳಲ್ಲ ಆಂಟಿ ಕೀರ್ತಿ ಏನಿಲ್ಲ ಅಮ್ಮ ಆಫ್ ಮಾಡಕ್ಕಾಗಲ್ವಾ ಅಮ್ಮ ಅಮ್ಮ ಏನಮ್ಮ ಕಾಫಿನೂ ಕೊಡ್ದಂಗೆ ಇಷ್ಟು ತಂಗ ಮಲ್ಕೊಂಡಿದ್ಯಾ ಎದ್ದಳು ಅಮ್ಮ ನಾಟಕ ಆಡ್ಬಿಡಮ್ಮ ಎದ್ದಳು
ಅಮ್ಮ. ಅಮ್ಮ ಕಣ, ಅಮ್ಮಂಗೆ ಏನಾಯ್ತು? ಅಮ್ಮ ಕಣ, ಅಮ್ಮ ವಿಷ್ಣು, ಅವಳೇನು ಎಂ ಬಿ ಬಿ ಎಸ್ ಓದಿರೋ ಡಾಕ್ಟ್ರ? ಅವಳಿಗೇನ್ ಗೊತ್ತು? ಅಮ್ಮ ನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ನನಗೆ ಗೊತ್ತು. ವಿಷ್ಣು ಹಾಸ್ಪಿಟಲ್ಗೆ ಹೋಗೋಣ ಬಾ. ನಿನಗೆ ಸುಮ್ಮನೆ ನಿಂತ್ಬಿಟ್ರೆ ಹೆಂಗೋ? ಏನು ಮಾಡಬೇಕು ನನಗೇನು ಗೊತ್ತಿಲ್ಲ ಕಣೋ. ಒಳಗಡೆ ಬ್ಲೂ ಡೈರಿನಲ್ಲಿ ಒಂದಷ್ಟು ಫೋನ್ ನಂಬರ್ಸ್ ಏನೋ ಒಂದು ಮಾಡು, ಹೋಗು. ಏನು ಮಾಡಲಿ ಆಗ ಹೇಳಮ್ಮ, ಮುಂಚೆ ಇದನ್ನು ಹೇಳಲಿಲ್ಲ ಯಾಕಮ್ಮ? ಏನ್ ಮಾಡಲಮ್ಮ ನಾನರಿಯನೆ, ಎಲ್ಲೋಗಲಮ್ಮ ಬರಿ ಕತ್ತಲೆ, ತುಂಬೋರು ಯಾರಮ್ಮ ನಿನ್ನ ಜಾಗವ, ಬದುಕೋದು ಹೇಗಮ್ಮ ನೀನೇ ಇರದೆ? ವಿಷ್ಣು ಹೀಗೆ ಕೂತ್ಕೊಂಡ್ರೆ ಹೇಗೋ, ಇದನ್ನ ಹಾಕ್ಕೊಳ್ಳೋ ಎಲ್ಲಾರು. ಹೆಲ್ಮೆಟ್ ಹಾಕು ಅಂತಿದ್ದೆ ತಾನೇ, ಹೊರಟೋದೆ ತಾನೆ, ಸತ್ರು ಹಾಕೊಳ್ಳಲ್ಲ, ಇದೇ ನೀನು ಕೊಡ್ತಿರೋ ಪನಿಷ್ಮೆಂಟ್? ಎಷ್ಟು ವರ್ಷ ಇನ್ನು ನಾನು ಒಂಟಿ ಜೀವವು, ಒಂಟಿತನವು ಸಾಕೆ ನನಗೆ, ಜೊತೆಗೆ ಸೇರು ನೀನು ಇರದೇನೆ, ಹಸಿವೆ ಇಲ್ಲ ನಿನ್ನ ನಗುವೆ ಇಲ್ಲದೇನೆ, ಹಗಲು ಇರುಳು ಹೆಜ್ಜೆ ಹೆಜ್ಜೆಗೂ ನೀನು ಕಾವಲಿದ್ದೆ, ನೀ ನನ್ನ ಒಂಟಿ ಮಾಡಿ ಹೋದೆ ಯಾಕೆ ಹೇಳು ನೀ? ಕರೆದೆ ಅಮ್ಮ ಎಂದು ನಿನ್ನ ಕೇಳದೆ ನಿನಗೆ, ನಿನ್ನ ಮುಂದೆ ಇರುವೆ ನಾನು ಕಾಣದೇನು? ವಿಷ್ಣು, ಅಮ್ಮ ಇಲ್ದಂಗೆ
ಎರಡು ದಿನ. ಅದು ಹೆಂಗೋ ಇದ್ದೆ ನಾನು. ಬಾರೋ, ನಮ್ಮನೆಗೆ ಹೋಗೋಣ. ಬಾ ಬಾ. ಓ ಓ, ಸುಮ್ಮನೆ ರುಚಿನಿ ಸುಮ್ಮನೆ. ಅಲ್ಲೋಡು ವಿಷ್ಣು ಮಾಮ, ಹಾಯನ್ನು ಹಾಯನ್ನು. ಬಾರು ಚುನ್ನಿ ಬಂಗಾರ, ಊಟ ಮಾಡ್ತೀಯ? ಹಸಿವಾಗ್ತಾ ಇದ್ಯಮ್ಮ. ವಿಷ್ಣು ತಿನ್ನು. ನನ್ ಮುದ್ದು ಅಲ್ವಾ? ಅಮ್ಮನೂ ಕೂಡ ನನ್ನ ಹಿಂಗೆ ಬೆಳೆಸಿರ್ತಾರಲ್ವಾ? ಅಮ್ಮ ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರು ಕಣೋ. ನಾನು ಯಾವತ್ತೂ ಅಮ್ಮನ ಬಗ್ಗೆ ಯೋಚಿಸ್ಲಿಲ್ಲ. ಆ ಮನೇಲಿ ಅಮ್ಮ ಒಬ್ರೆ. ಈಗ ನನಗೆ ಮನೆಗೆ ಹೋದಾಗ ಅರ್ಥ ಆಗ್ತಿದೆ ಕಣೋ. ಹಲೋ, ನನ್ನ ಅಮ್ಮನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇನ್ನೂ ಸ್ವಲ್ಪ ದಿನ ಇರ್ತಿದ್ರಲ್ವಾ? ತಪ್ಪು ಮಾಡಿದೆ ಕಣೋ, ತಪ್ಪು ಮಾಡಿಬಿಟ್ಟೆ. ಹಲೋ, ತಪ್ಪೇನಿಲ್ಲ ಕಣೋ. ಅಮ್ಮಂಗೆ ಹಿಂಗಾಗುತ್ತೆ ಅಂತ ನಿನಗೇನು ಗೊತ್ತಿತ್ತಾ? ನಿನ್ನ ತಪ್ಪಿಲ್ಲ ಕಣೋ. ಹೋಗ್ಬೇಡ ಕೀರ್ತಿ. ಕೀರ್ತಿ, ಅಷ್ಟಕ್ಕೂ ಅಮ್ಮ ಇಲ್ದಂಗೆ ನಾನು ಹೇಗಿರೋದು? ನನಗೆ ಅಮ್ಮನೇ ಎಲ್ಲ ಕೀರ್ತಿ. ಆದರೆ ಈಗ ಅಮ್ಮ ಇಲ್ಲ. ನೀನು ನನ್ನ ಜೊತೆ ಇರ್ತೀಯಾ ಕೀರ್ತಿ? ಪ್ಲೀಸ್ ಕೀರ್ತಿ, ಎಲ್ಲಿಗೂ ಹೋಗ್ಬೇಡ, ನನ್ನ ಜೊತೆ ಇದ್ಬಿಡು ಪ್ಲೀಸ್ ಕೀರ್ತಿ.
ಕೀರ್ತಿ. ಬಿಸಿಯಾಗಿದ್ಯಾ? ಇಲ್ಲ, ಹೇಳು. ಸಾರಿ. ಏನಕ್ಕೆ? ಅವತ್ತಿಂದ ನಿನ್ ಜೊತೆ ಮಾತಾಡ್ಲಿಲ್ಲ. ಅವತ್ ನಿಂಗೆ ಐ ಲವ್ ಯು ಹೇಳಿಲ್ಲ ಅಂದಿದ್ರೆ ಇನ್ಯಾವತ್ ಹೇಳ್ತಿದ್ದೋ ನಂಗೆ ಗೊತ್ತಿಲ್ಲ. ಅಷ್ಟಕ್ಕೂ ಹೇಳ್ತಿದ್ನೋ ಇಲ್ವೋ ಅಂತ ಗೊತ್ತಿಲ್ಲ. ನೀ ನಂಗೆ ಬೇಕು ಕೀರ್ತಿ, ನನ್ನ ಜೊತೆ ಇರ್ತೀಯ ಪ್ಲೀಸ್? ನಿನ್ ಜೊತೆನೇ ಇರ್ತೀನಿ ವಿಷ್ಣು. ನಿಜವಾಗ್ಲೂ? ನಿಜವಾಗ್ಲು ಕೀರ್ತಿ, ನಿನ್ನ ನೋಡ್ಬೇಕು. ನಾಳೆ ನೈಟ್ ಹೊರಡ್ತಿದ್ದೀನಿ, ಈಗ ಕೆಲ್ಸದ ಮೇಲೆ ಬಂದಿದ್ದೀನಿ. ಇಲ್ಲ, ನಂಗೆ ನೋಡ್ಬೇಕು. ಬರ್ತಿದ್ದೀನಲ್ಲ, ಹುಷಾರಾಕಿರು ಕೀರ್ತಿ. ಏನಿಲ್ಲ. ನಿನ್ನ ನೋಡ್ಬೇಕನ್ನಿಸ್ತು, ಫ್ರೆಂಡ್ ಕರೆಸ್ಕೊಂಡು ಬಂದ್ಬಿಟ್ಟೆ. ಮೊದಲ ಬಾರಿ ತೇಲಾಡಿದೆ ಗಾಳಿಲಿ, ಕೆಳಗಿಳಿದು ಬಂತು ತಿರುಗಿ, ಅದಕ್ಕೇನೋ ಆಗಿದೆ. ಕನಸೆಲ್ಲ ಇದು ನೆನ್ನೆ ಹಾಗೆ, ನಿಜವಾದರೆ ಇದು ಹೇಗೆ ಹೀಗೆ? ಕಡಲಿನಾಲೆಯ ಮಾತುಗಳು ತೀರಕ್ಕೆ ತಿಳಿಯದೆ ಕನಸಲಿ ಸುಮ್ಮನೆ ಏತಕೆ ಬರುವೆ ನೀ ಮಾತಿನ ಪಾಠವ ಕ್ಷಣದಲ್ಲಿ ತಿಳಿಯನಿ. ಸದಾ ಬಂದನಿ ಅಮ್ಮನ ಪ್ರೇಮನಿ, ಕೊಡುವೆಯ ಹಿಡಿದ ಕೈ ಏನಕ್ಕೆ ಕಣ್ಣು ನೋಡಿದ್ಯಾ ಹೆಂಗಿದೆ ಅಂತ?
ಸಿಗರೇಟ್ ಹೊಡೆದ್ರೆ ಸ್ವಲ್ಪ ಫ್ರೆಶ್ ಆಗ್ತೀನಿ ಅಂತ. ಇನ್ನು ತುಂಬಾ ದೂರ ಸಿಗರೇಟ್ ಸೇದಿದ್ರೆ ಫ್ರೆಶ್ ಆಗೋದು ಸುಳ್ಳು. ಸರಿ, ನಾನು ಆ ಕಡೆ ಕುತ್ಕೋತೀನಿ, ನೀನು ಡ್ರೈವ್ ಮಾಡು. ನನಗೆ ಬರಲ್ಲ. ನನಗೇನಾದ್ರೂ ಆಗಿದ್ದಿದ್ರೆ? ನನಗೇನು ಆಗ್ಲಿಲ್ಲ ಅಲ್ವಾ ನೋಡು. ನನಗೇನೂ ಆಗಿಲ್ಲ. ಬಾ. ಎರಡು ಟೀ ಕೊಡು. ಕೀರ್ತಿ, ಕೀರ್ತಿ, ಏನಾಯ್ತು? ವಿಷ್ಣು ಬೇಡ. ಕೀರ್ತಿ, ಕೀರ್ತಿ ನಿಲ್ಲು. ನಂಗೆ ಅರ್ಥ ಆಗ್ತಿಲ್ಲ, ಏನ್ ಬೇಡ? ಈ ಪ್ರೀತಿ, ಮದ್ವೆ, ರಿಲೇಶನ್ಶಿಪ್, ಇದೆಲ್ಲ ಬೇಡ, ಮರ್ತ್ಬಿಡು. ಕೀರ್ತಿ ನಿಂತ್ಕೋ. ನಾವು ಪ್ರೀತಿಸ್ತಿದ್ದೀವಿ ತಾನೆ, ಮತ್ತೇನ್ ಪ್ರಾಬ್ಲಮ್? ತುಂಬಾ ಪ್ರೀತಿಸ್ತಿದ್ದೀನಿ, ಅದಕ್ಕೆ ಇದೆಲ್ಲ ಬೇಡ. ಕೀರ್ತಿ, ಕೀರ್ತಿ, 2 ಮಿನಿಟ್ಸ್ ನಿನ್ನ ಹತ್ರ ಮಾತಾಡಬೇಕು. ರಾಜು, ವಿಷ್ಣು, ಇದು ನಮ್ಮ ಕಾಲೋನಿ, ಯಾರಾದರೂ ನೋಡ್ತಾರೆ, ಪ್ಲೀಸ್ ಇಂಡೀಸೆಂಟ್ ಆಗಿ ಬಿಹೇವ್ ಮಾಡಬೇಡ. ಯಾವ್ದು ಇಂಡೀಸೆಂಟ್? ಕಾಲ್ಸಿಗೆ ರೆಸ್ಪಾಂಡ್ ಮಾಡದೇ ಇರೋದು ಡೀಸೆನ್ಸಿನ? ಫೋನ್ ನೋಡಿದ್ಯಾ ಎಷ್ಟು ಸಲ ಕಾಲ್ ಮಾಡಿದ್ದೀನಿ ಅಂತ? ಪ್ರೀತಿಸ್ತಿದ್ದೀನಿ ಅಂತೀಯ, ಆದ್ರೆ ನನ್ನ ಬೇಡ ಅಂತೀಯ, ಹುಚ್ಚಿಡಿಸ್ತಾ ಇದೀಯ. ಯಾವುದಾದ್ರೂ ಒಂದನ್ನು ಹೇಳು. ರಾಜು, ಇದೆಲ್ಲ ನನಗೆ ಬೇಡ. ವಿಷ್ಣು, ತಗೋ. ಚೆಸ್ ತಗೋಳೋ. ನಾನು ಒಂದು ಒಂದು ನಿಮಿಷ. ಹಲೋ ಹಲೋ, ದುರ್ಗಾ, ಬಂಗಾರಿ, ಚಿನ್ನ,
ನಾನು ನಿನಗೊಂದು ಮಾತು ಕೇಳ್ತೀನಿ, ನೀನು ಇಲ್ಲ ಅನ್ಬಾರ್ದು. ಸರಿನಾ? ಹ್ಮ್. ನೀವೆಲ್ಲಿದ್ದೀರಾ? ಮನೇಲಿ. ಆಮೇಲೆ ನಿನ್ನ ಹೆಸರು ಹೇಳ್ಕೊಂಡು ಮತ್ತೆ ಶುರು ಮಾಡಿದ್ರ? ಪ್ಲೀಸ್ ದುರ್ಗಾ, ಪ್ಲೀಸ್, ನಂಗೆ ಗೊತ್ತು ನೀನು ಬೇಡ ಅನ್ನಲ್ಲ ಅಂತ. ಸರಿ, ಬೇಗ ಬನ್ನಿ. ಸಿಸ್ಟರ್, ಇವನ್ ದೊಡ್ಡ ಫ್ರಾಡ್, ಇವ್ ನಿಮಗ್ ಮೋಸ ಮಾಡ್ತಿದ್ದಾನೆ. ಇವನು ನಿಮ್ ಪರ್ಮಿಷನ್ ಕೇಳಿ ಕುಡಿಯೋದಿಲ್ಲ, ಫುಲ್ ಗಂಟ್ಲೆ ತನಕ ಕುಡಿದು ಆಮೇಲೆ ನಿನ್ ಪರ್ಮಿಷನ್ ಕೇಳ್ತಾನೆ. ಇವನ್ ಮಾತ್ರ ನಂಬೇಡ ಅಣ್ಣ, ಒಂದ್ಸಲ ಅವ್ರಿಗೆ ಫೋನ್ ಕೊಡೋಣ. ದುರ್ಗಾ, ಏನ್ರಿ, ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ಅಮ್ಮ ಎಕ್ಳು ಅಂತ ಅನ್ಕೊಂಡು ಮೋಸ ಮಾಡ್ತಿದ್ದೀರಾ? ದುರ್ಗಾ ಪ್ಲೀಸ್, ದುರ್ಗಾ ಪ್ಲೀಸ್ ಪ್ಲೀಸ್ ಪ್ಲೀಸ್, ನಿಮ್ ಅಪ್ಪ ಕುಡ್ಕ, ನಿಮ್ ತಮ್ಮ ಕುಡ್ಕ, ನಮ್ ತಮ್ಮ ಆಗ್ಲೇ ಹೇಳ್ದ ನಿಮ್ಮನ್ನ ಮದ್ವೆ ಮಾಡ್ಕೋಬೇಡ ಅಂತ. ಆದ್ರೆ ಏನ್ ಮಾಡೋದು, ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ, ಮನೆಗ್ ಬರ್ತೀರಲ್ಲ, ಕುಡ್ದಿದ್ದೆಲ್ಲ ಕಕ್ಕಿಸ್ತೀನಿ. ಸರಿಯಾಗಿ ಬೀಳತ್ತೆ, ಮನೆಗ್ ಹೋಗು, ಇವತ್ ನಿಂಗೆ ನೈಟ್ ಔಟ್. ಸರಿ, ನಿನ್ನ ಕತೆ ಏನಂತ ಹೇಳು. ಆ ಆಕ್ಸಿಡೆಂಟ್ ಆದ್ಮೇಲಿಂದ ಅವಳಿಗೇನೋ ಆಯ್ತು ಕಣೋ, ತುಂಬಾ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ನಾನು ಹೋಗಿ ಕೇಳಿದೆ, ಪ್ರೀತಿಸ್ತಾ ಇದ್ದೀನಿ ಅದಕ್ಕೆ ಅವಾಯ್ಡ್ ಮಾಡ್ತಿದ್ದೀನಿ ಅಂದ್ಲು. ಪ್ರೀತಿಸಿದ್ರೆ ಯಾಕೆ ಅವಾಯ್ಡ್ ಮಾಡ್ಬೇಕು? ಯಾಕೆ? ನನ್ನೇ ಕೇಳ್ತೀಯಲ್ಲೋ. ನನಗೇನೋ ಗೊತ್ತು, ಅದಕ್ಕೆ ತಾನೇ ಕೇಳಿದ್ದು. ಸರಿ ಬಿಡು, ಹೊಸ ವಿಡಿಯೋ ಅದನ್ನ ಡೌನ್ಲೋಡ್ ಮಾಡಿದ್ಯಾ? ನಿನ್ನ ಫೋನ್ 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 ಫೋನ್. ಹಲೋ ಕೀರ್ತಿ. ವಿಷ್ಣು, ನಾನು ನಿಮ್ಮ ಮನೆ ಹೊರಗಿದ್ದೀನಿ. ಏನೋ ಮಾತಾಡಬೇಕು ಅಂದೆ. ನನಗೆ ಭಯ ಆಗ್ತಿದೆ ವಿಷ್ಣು. ಭಯನ? ಏನಕ್ಕೆ? ಮತ್ತೆ ಇನ್ನೊಂದ್ಸಲಿ ನೋಡೋಣ. ಚಿನ್ನೋಗ್ ಇಷ್ಟ ಆಯ್ತಾ? ಹೌದಪ್ಪ, ನಂಗೆ ತುಂಬಾ ಇಷ್ಟ ಆಯ್ತು. ಸಿನಿಮಾಕ್ಕೆ ಹೋಗ್ಬೇಕಾ? ಹುಷಾರು, ಇವಳು ಹಿಂಗ ಹಾಕ್ತಿದ್ದಾರೆ, ಅಪ್ಪ ಮಗಳು ಇಬ್ರು ಸೇರ್ಕೊಂಡು. ಕೀರ್ತಿ ಬಾರೆ, ತಗೋಳ, ಬಿಸಿಯಾಗಿದೆ ಕುಡಿ. ಏ ಕೀರ್ತಿ, ನಾಳೆ ನಿಂಗೆ ಸ್ಕೂಲ್ ಇದೆ ತಾನೇ? ಏನು ಅವಳು ಅಷ್ಟೊಂದು ಮುದ್ದು ಮಾಡಿ ತಲೆ ಮೇಲೆ ಕೂರಿಸ್ಕೊತಿದ್ಯ ನೀನು? ಆಡ್ಕೊಳ್ಳಿ ಬಿಡಮ್ಮ. ಕೀರ್ತಿ, ನಾನು ನಿನಗೆ ಏನಾಗ್ತೀನಿ? ನೋಡಮ್ಮ, ನಾ ಸಿಟಿಗೆ ಹೋದ್ಮೇಲೆ ಇವೆಲ್ಲ ಮಾಡಕ್ ಆಗಲ್ವಲ್ಲ. ಏ ರಾಜು, ನೀನು ಕೂಡ ಕೂತ್ಕೊ. ತುಂಬಾ ನೆನೆದ್ರೆ ನಿನಗೆ ಜ್ವರ ಬರುತ್ತೆ, ನಾಳೆಯಿಂದ ಸ್ಕೂಲ್ ಹೋಗ್ಬೇಕಲ್ಲ. ಅಪ್ಪ, ನಾಳೆ ನನ್ ಬರ್ತಡೆ ಅಲ್ವಾ? ನನ್ ವಯಸ್ಸು ಎಷ್ಟು? 7 years. ಸೆವೆನ್? ಹಾಗಾದ್ರೆ ನಂಗೆ 7 gifts ಬೇಕು. ಏ ಕೀರ್ತಿ, ಎಲ್ಲಿಗೆ? ಅಪ್ಪ ಅಪ್ಪ, ಇತ್ತೋಗೋ. ಓ, ಕಿಚನ್ ಸೆಟ್, ಬಾಬಿ ಡಾಲ್, ಡಾಕ್ಟರ್ ಸೆಟ್, ವೆಜಿಟೇಬಲ್ ಸೆಟ್, ಕ್ರೇಯಾನ್ಸ್, ಟೆಲಿಫೋನ್, ವಿಡಿಯೋ ಗೇಮ್ ಎಲ್ಲ ತಗೊಂತೀನಿ. ಸರಿನಾ? ಈಗ ಲೇಟ್ ಆಗೋಗಿದೆ, ಹೋಗಿ ಮಲ್ಕೋಮ್ಮ. ಹಲೋ ಅಪ್ಪ. ಹಾ ಕೀರ್ತಿ, ಸ್ಕೂಲಿಂದ ಬಂದ್ಯಾ? ಏನಾದ್ರು ತಿಂದ್ಯಾನಮ್ಮ? ಯಾವಾಗ ಬರ್ತೀಯಾ? ನಾಳೆ ಬಂದ್ಬಿಡ್ತೀನಿ ಮಗಳೇ. ನಾಳೆನೆ ಅಲ್ವಾ ಅಪ್ಪ ನನ್ ಬರ್ತಡೆ? ಬರ್ತೀನಮ್ಮ. ಬರ್ಬೇಕಾದ್ರೆ ಬಾರ್ಬಿ ಡಾಲ್ ಪಿಂಕ್ಸ್ ಯಾವಾಗ್ಲೂ ಏನಾದ್ರೂ ಕೇಳ್ತಿರ್ತೀಯ. ಕೀರ್ತಿನೇನು ಅನ್ಬೇಡ ರಾಜು, ನಾನು ಏನು ಕಂತೀನಿ ಹೇಳು. ಸರಿ, ರಾತ್ರಿ ಹೊರಡ್ತಾ ಇದ್ದೀನಿ, ಬೆಳಗ್ಗೆ ಅಲ್ಲಿರ್ತೀನಿ. ಅಮ್ಮಮ್ಮ, ನೀನ್ ಕೆಳಗಡೆ ಮಲ್ಕೋ, ಇದ ಅಪ್ಪನ್ ಪ್ಲೇಸ್. ನೀನ್ ಒಬ್ಳೆ ಮಲ್ಕೊಂಡ್ರೆ ಕೆಳಗ್ ಬಿತ್ತು ಹೋಗ್ತೀಯ. ಅಬ್ಬಾ, ನಾನೇನ್ ಬೀಳಲ್ಲ ಅಮ್ಮಮ್ಮ. ಹೇಳಿದ್ರೆ ಕೇಳಲ್ವಲ್ಲ ನೀನು. ರಾಜು, ನೀನು ಬಾ.
ಇಂಥ ಅರ್ಧರಾತ್ರಿಯಲ್ಲಿ ಪ್ರಯಾಣ ಮಾಡುವಂಥದ್ದು ಏನಾಗಿತ್ತು ಇವನಿಗೆ? ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋಲ್ಲ. ನಾವೇ ಹುಷಾರಾಗಿರ್ಬೇಕು. ನನ್ನ ಬರ್ತೇ ದಿನಾನೇ ನಮ್ಮ ಅಪ್ಪ ತೀರ್ಕೊಂಡ್ರು, ಅದಕ್ಕೆ ನನ್ನ ಬರ್ತೇ ನನಗೆ ಇಷ್ಟ ಆಗಲ್ಲ. ಸಾವಿಗಿಂತ ಭಯ ಆಗೋದೇನಕ್ಕೆ ಗೊತ್ತಾ? ನಾವು ಪ್ರೀತಿಸ್ತವರನ್ನ ಕಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಭಯ. ಅದಕ್ಕೆ ನಾನು ಯಾರ ಜೊತೆನೂ ಕ್ಲೋಸ್ ಆಗಲ್ಲ. ಆದ್ರೆ ನೀನೇ ನನಗೆ ಎಲ್ಲ ಅಂತ ನಾನು ಯಾವಾಗ ಅನ್ಕೊಂಡು ಆ ನಿಮಿಷ ಆ ಆಕ್ಸಿಡೆಂಟ್ ನಾನು ಹೊಸ ರಿಲೇಶನ್ಶಿಪ್ ಶುರು ಮಾಡಬೇಕಾದ್ರೆ ನಿನಗೇನಾದ್ರೂ ಆಗಿದ್ರೆ ನನಗೆ ಹೊಚ್ಚೆ ಹಿಡಿದು ಬಿಡ್ತಿತ್ತು. ಬೇಡ ವಿಷ್ಣು, ನಾನು ಹೊರಟೋಗ್ತೀನಿ. ನಾಳೆ ಒಂದು 1 hour ನನ್ನ ಜೊತೆ ಸ್ಪೆಂಡ್ ಮಾಡು, ಆಮೇಲೆ ಹೇಳು. ವಿಷ್ಣು ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಹೆದರ್ಕೋಬೇಡ, ನಿನ್ನೇನು ಓಡಿಸ್ಕೊಂಡು ಹೋಗಿ ತಾಳಿ ಕಟ್ಟಲ್ಲ. ಯಾಕೆ ನಾನು ಇಲ್ಲಿ ಕರ್ಕೊಂಡು ಬಂದೆ? ಮೊದಲು ನಿನ್ನ ಭಯನ ಹೋಗಿಸ್ಬೇಕು. ನಿನ್ನೆ ಏನೋ ನಿಂಗೆ ಕೇಳೋ ಮೂಡಲ್ ಇರಲಿಲ್ಲ, ಅದು ಕರೆಕ್ಟ್ ಜಾಗನೂ ಅಲ್ಲ. ಒಂದು ಹಾರ ಕೊಡಿ. ವಿಷ್ಣು ದೇವಸ್ಥಾನದೊಳಗೆ ಮಾತಾಡಬಾರ್ದು, ಇಲ್ಲೇ ಹೇಳು. ಕೂತ್ಕೋ. ನನಗೋಸ್ಕರ ನಾನು ಯಾವತ್ತೂ ದೇವಸ್ಥಾನಕ್ಕೆ ಬರಲಿಲ್ಲ, ಆದರೆ ನೀನು ಹಾಗಲ್ಲ. ನಿನಗೆ ದೇವ್ರ ಮೇಲೆ ನಂಬಿಕೆ ಇದೆ, ಮತ್ತೆ ಯಾಕೆ ಭಯ ಪಡ್ತೀಯ? ಪ್ರೀತಿಸಿದವ್ರನ್ನೆಲ್ಲ ಬೇರೆ ಮಾಡೋದಕ್ಕೆ ದೇವ್ರೇನು ಸೈಕೋನಾ? ಎಲ್ಲ ಒಳ್ಳೇದೇ ಆಗುತ್ತೆ ಕೀರ್ತಿ, ನಾವು ಅದನ್ನೇ ನಂಬಬೇಕು, ಬೇರೆ ಆಪ್ಷನ್ ಇಲ್ಲ. ಆ ದೇವ್ರನ್ನ ನನ್ನ ಚೆನ್ನಾಗಿ ನೋಡ್ಕೊ ಅಂತ ಬೇಡ್ಕೊ. ಹೋಗೋದು ಎಷ್ಟು ಬೇಕೋ ಟಚ್ಔಟ್ಗಳು ಮಾಡ್ಕೊ. ಈ ಥರದ್ದು ನನ್ನ ಕೈಗೂ ಒಂದನ್ನು ಕಟ್ಟು. ಅದನ್ನ ಬಿಟ್ಟು ಪ್ರೀತಿಸಲ್ಲ ಅಂತ ಮಾತ್ರ ಹೇಳ್ಬೇಡ ಕೀರ್ತಿ. ನಿಂಗೆ 6 years ಇದ್ದಂಗೆ ನಿಮ್ಮ ಅಪ್ಪ ತೀರೋದ್ರು ಅಂತ ದುಃಖದಲ್ಲಿದೆಯಾ? 25 years ನನ್ನ ಜೊತೆ ಇದ್ದಿದ್ದಮ್ಮ, ಇವಾಗಿಲ್ಲ. ನನಗಿಷ್ಟು ದುಃಖ ಆಗ್ಬೇಡ, ಒಂದ್ಸಲ ಯೋಚನೆ ಮಾಡು. ನೀ ನನ್ನ ಜೊತೆ ಇದ್ರೆ ನಂಗೇನೂ ಆಗಲ್ಲ ಕೀರ್ತಿ, ನನ್ನ ನಂಬು. ಇರ್ತೀಯಾ? ಕಿಕ್ಕೆಯಿರದ ಬದುಕಿನಲ್ಲೇ ಚಳಿಯು ಶುರುವಾಯ್ತು. ಶ್ರೀಮದ್ ರಮಾರಮಣ ಗೋವಿಂದೋ. ಪ್ರೇಮ ರಂಗಿನ ಆಟ. ಕೀರ್ತಿ ಬಾ. ವಿಷ್ಣು ಇನ್ಮೇಲೆ ಬ್ಲ್ಯಾಕ್ ಹಾಕೋಬೇಡ. ವಿಷ್ಣು ಬ್ಲಾಕ್ ಶರ್ಟ್ ಇಂದ ಕಲರ್ ಶರ್ಟ್ ಕೀರ್ತಿ ಎಫೆಕ್ಟ್ ನಾ. ಲೇಜಿ ಲೈಫಿನ ಜೊತೆಗೆ ಲೇಜಿ ಲೈಫಿನ ಜೊತೆಗೆ ಲೇಜಿ ಲೈಫಿನ ಜೊತೆಗೆ ಲೇಡಿ ಎಂಟ್ರಿ ಕೊಟ್ಟಾಯ್ತು. ಸೋಲೋ ಜಿಂದಗಿಯಲ್ಲಿ ಸೋಲೋ ಜಿಂದಗಿಯಲ್ಲಿ ಸೋಲೋ ಜಿಂದಗಿಯಲ್ಲಿ ಲೇಡಿ ಜೋಡಿ ಆಗೋಯ್ತು. ಚಿನ್ನಾರನ್ನ ಮುದ್ದು ಅಂತ ಶರ್ಟಿಗೆ ಬಣ್ಣವ ಮಾಡಿ ಪುಟ್ಟ ಪಾಪು ಬಂಗಾರ ಅಂತ ದಿನವೂ ಭಜನೆಯ ಮಾಡಿ ನಮ್ಮ ಹುಡ್ಗನನ್ನ ತುಂಬಾ ಕೇರು ಮಾಡ್ತವಳೆ. ಮುದ್ದು ಮುಚ್ಚಟ್ಟೆ ಮಾಡಿ ತುಂಬಾ ಕಾಡ್ತವಳೆ. ಸಿಂಗಲ್ಲು ಸ್ಟೇಟಸ್ಸು ಹೊರಟೋಯ್ತಯ್ಯ. ಸೆಲ್ಫೋನು ಪಾಸ್ವರ್ಡು ಬದಲಾಯ್ತಯ್ಯ. ವಿಷ್ಣು ಲೇ ಲೇ ವಿಷ್ಣು ಲೇ ವಿಷ್ಣು ಲೇ ಲೇ
ವಿಷ್ಣು. ಸಿಂಗಲ್ ಸ್ಟೇಟಸ್ ಹೊರಟೋಯ್ತಯ್ಯ, ಸೆಲ್ ಫೋನ್ ಪಾಸ್ವರ್ಡ್ ಬದಲಾಯ್ತಯ್ಯ, ಪ್ರೇಮಕ್ಕೆ ವೆಲ್ಕಮ್ ಹೇಳಿದಳಯ್ಯ, ಬಜ ಬಜ ಬಜರೆ ಬಜೆ ಬಜೆ, ಹಾರ್ಟಿಗೆ ಹೆಲ್ಮೆಟ್ ಹಾಕಿದಳಯ್ಯ, ಕಣ್ಣಲ್ಲಿ ಕಚ್ಚುಗಳು ಇಟ್ಟವಳಯ್ಯ, ಕುಚಿಕೋ ಕುಚಿಕೋ ಶುರುವಾಯ್ತಯ್ಯ, ಬಜ ಬಜ ಬಜರೆ ಬಜೆ ಬಜೆ. ಹಲೋ ವಿಷ್ಣು, ನಾನು ನಿಮ್ಮ ಮನೆಗೆ ಹೋಗ್ತಿದ್ದೀನಿ, ಎಷ್ಟೊತ್ತಲ್ಲಿ ಬರ್ತೀಯಾ? ಹೇ, ನಾನು ಬಸ್ಸಲ್ಲಿದ್ದೀನಿ, ನಾನು ಶಿವ ಮಂಗಳೂರಿಗೆ ಹೋಗ್ತಿದ್ದೀವಿ. ಮಂಗಳೂರಾ? ಏನಿಷ್ಟು ಸಡನ್ ಆಗಿ? ಸಾರಿ ಕಣೋ, ಹೇಳೋದು ಮರೆತು ಹೋಯ್ತು. ಯಾವಾಗ ಬರ್ತೀಯಾ? ಒಂದು ಟೂ ಡೇಸ್. ಟೂ ಡೇಸಾ? ಬಸ್ಸಲ್ಲಿ ಯಾಕೆ, ಟ್ರೈನಲ್ಲಿ ಹೋಗ್ಬೋದಿತ್ತಲ್ಲ. ಒಳ್ಳೆ ಬಸ್ಸ ಅದು. ಒಳ್ಳೆ ಬಸ್ಸಾ? ಸೂಪರ್ ಬಸ್ಸು. ಬಸ್ಸಲ್ಲಿ ಒಳ್ಳೇದು ಕೆಟ್ಟದ್ದು ಯಾವುದು? ಹುಷಾರು. ಮತ್ತೆ ಹುಷಾರಾಗಿರ್ಬೇಕು ಅಂದ್ರೆ ಬರೋ ತನಕ ಸರಿ ಹೋಗುವಷ್ಟು ಏನಾದರೂ ಕೊಡ್ಬೋದು ತಾನೆ ಅಪ್ಪ. ಇವಾಗ ಏನೋ ಮಾಡಿದೆ, ಏನದು? ನೀನೇ ಕೇಳಿದ್ಯಲ್ಲ. ನಿಂತಾಳೆ, ಯಾವ್ದೋ ನಾಯಿ ಮರಿನ ಕರ್ದಂಗಿದೆ. ಹಂಗಲ್ಲ, ಅಲ್ಲಿ 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 ಯಾವ್ದೋ ನಾಯಿ ಬಂದಿರ್ಬೇಕು ನೋಡಿ ನೋಡಿ ಅಲ್ಲಿ. ಹುಷಾರು. ಸರಿ, ಬಾಯ್. ಬಾಯ್. ಪ್ರಚೋದಯಾತ್. ಹೇಳಮ್ಮ ಕೀರ್ತಿ. ವಿಷ್ಣುಗ್ ಮೆಸೇಜ್ ಕಳ್ಸಿದ್ದೆ, ನೋಡದ್ನ? ನಿನಗೆ ಯಾವ್ದೋ ಮೆಸೇಜ್ ಕಳ್ಸಿದ್ಲಂತೆ, ನೋಡಿದ್ಯಾ? ನೋಡ್ದೆ. ಹಾ, ನೋಡ್ದಂತಮ್ಮ. ಅಣ್ಣ, ಫೋನ್ ವಿಷ್ಣುಗ್ ಕೊಡಿ. ಹಾ, ನಿಂಗೆ. ಹಲೋ, ಶ್ಲೋಕ ಓದಿದ್ಯಾ? ಶ್ಲೋಕನ? ನೀನ್ ಯಾವ್ದೋ ವಿಚಿತ್ರ ಭಾಷೆಯಲ್ಲಿ ಐ ಲವ್ ಯು ಹೇಳ್ದೆ ಅನ್ಕೊಂಡೆ. ಆಟ ಆಡ್ಬಿಡ ವಿಷ್ಣು, ನೀನ್ ಹುಷಾರಾಗಿ ಹೋಗ್ಬರ್ಬೇಕಲ್ವಾ? ಸರಿ, ಸೇಫ್ ಆಗಿ ಟ್ರಾವೆಲ್ ಮಾಡೋದಕ್ಕೆ ಶ್ಲೋಕ ಅಂತೆ. ಹೌದಾ? ಕೂಡ ನಾನು ಓದ್ತೀನಿ. ಶ್ಲೋಕ ಓದು ವಿಷ್ಣು. ಓಂ ದಿ ಓಂ ದಿ ಕಮ್ ಕಮ್ ಬಾರ್ ಬಾರ್ ಆಯಾ ಆಯಾ. ನಿಲ್ಸು ನಿಲ್ಸು, ನಾನು ಹೇಳಿದ್ದನ್ನೇ ಮತ್ತೆ ಹೇಳು. ಓಂ ಓಂ ದಿಗಂಬರಾಯ 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 ವಿದ್ಮಹೇ ತನ್ನೋ 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 ಭೈರವ 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 ಅಂದ್ರೆ ಕಾಲ ಭೈರವ. ಪ್ರಚೋದಯಾತ್ ಪ್ರಚೋದಯಾತ್ ಹಂಗಂದ್ರೇನು ವಿಷ್ಣು, ಎಲ್ಲಿ ಕೂತಿದ್ಯಾ? ನಾವ್ ಯಾವಾಗ್ಲೂ ಫ್ರೆಂಟಲ್ಲೇ ಕೂರೋದು. ಏ, ಸೆಂಟ್ರಲ್ ಹೋಗಿ ಕೂತ್ಕೋ. ಆಕ್ಸಿಡೆಂಟ್ ಆದ್ರೆ ಫ್ರಂಟಲ್ ಕೂತಿರೋರ್ಗೆ ಆಕ್ಸಿಡೆಂಟ್ ಆದಾಗ ಫ್ರೆಂಟಲ್ಲಿ ಕೂತಿರೋರು ಫಟ್. ನೀನ್ ಹುಷಾರು ಅಂದ್ರೆ ನನ್ನ ಸತ್ರು ಪರವಾಗಿಲ್ಲ. ಕೂತ್ಕೊಂಡ್ಯಾ? ಹಾ, ಹ್ಯಾಪಿನಾ? ನಾನ್ ನಿನಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀನಿ, ಆದ್ರೆ ನೀನ್ ಮಾತ್ರ ಮತ್ತೆ. ವಿಷ್ಣು ಹುಷಾರು. ಹಲೋ. ಮತ್ತಿನ್ನೇನು? ಏನ್ ತಿಂತಿದ್ಯಾ? ಬಿಸ್ಕೆಟ್ ತಿಂತಿದ್ದೀನಿ. ಎಕ್ಸ್ಪೈರಿ ಡೇಟ್ ಚೆಕ್ ಮಾಡ್ದ್ಯಾ? ಅಂದ್ರೆ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಇರುತ್ತೆ ನೋಡು. ಕೊಡಿಲಿ. ಪ್ಯಾಕ್ ಬೈ ಮೇ 2015, ಬೆಸ್ಟ್ ಬಿಫೋರ್ 6 ಮಂತ್ಸ್ ಫ್ರಮ್. ಮೊದಲು ಬಾಯಲ್ಲಿರೋದು ಉಗಿದ್ ಬಿಡು. ಅಯ್ಯೋ, ಅದು ಪಾಯ್ಸನ್. ಲೇ, ಚೆನ್ನಾಗಿದೆಯಲ್ಲ. ಅದು ಪಾಯ್ಸನ್ ಕಣೋ. ಏ ಅಯ್ಯೋ, ನೀನ್ ಸಾಯ್ತಿಯಾ? ಅಷ್ಟಕ್ಕೂ ಈಗ ಟೈಮ್ ಎಷ್ಟು ಅಂತ ಗೊತ್ತಾ? ಮಲ್ಕೊಳ್ದಂಗೆ ಏನ್ ಮಾಡ್ತಿದ್ಯಾ? ಪರವಾಗಿಲ್ಲ, ನೀನ್ ಹುಷಾರು. ಹಾ ಸಿಸ್ಟರ್, ವಿಷ್ಣು ಆರಾಮಾಗೇ ಇದ್ದಾನೆ. ನಾನು ಅವನ ಪಕ್ಕನೇ ಮಲ್ಕೊಂಡು ನಿದ್ದೆ ಮಾಡ್ತಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಹಲೋ ವಿಷ್ಣು, ಮಂಗಳೂರಿಗೆ ರೀಚ್ ಆದ್ರಾ? ಹಾ, ಇವಾಗಷ್ಟೇ ರೀಚ್ ಆದ್ವಿ. ನೀನು ಇನ್ನೂ ಮಲ್ಕೊಂಡಿಲ್ವಾ? ಇಲ್ಲ. ಮೊದಲು ರೆಸ್ಟ್ ತಗೋ, ಇಲ್ಲ ಅಂದ್ರೆ ಲಾರಿ ಅಡಿಗೆ ಹೋಗುತ್ತೆ ನಿನ್ ಗಾಡಿ. ನನ್ಗೇನಾಗಲ್ಲ ಬಿಡು. ನನ್ ಮಾತು ಕೇಳು, ಮಲ್ಕೋ. ನೀನ್ ಹುಷಾರು. ಸರಿ. ನೀನ್ ಗಂಟೆ ಗಟ್ಲೆ ಬಾತ್ರೂಮ್ ಅಲ್ಲಿ ಹಾಡು ಹೇಳ್ತಾ ಇರ್ತಾನೆ. ಏ, ಬೇಗ ಬರಲೇ.
ತಗ. ಏನು ಚೆಕ್ಕ? ಅದ ಫ್ಲೈಟ್ ಟಿಕೆಟ್. ಏನ ಫೋನಾ? ಏನೋ ನ್ಯೂಸ್ ಆಂಕರ್ ಅನ್ಕೊಂಡಿದ್ಯಾ? ಯಾವಾಗ್ಲೂ ನ್ಯೂಸ್ ಅಪ್ಡೇಟ್ಸ್ ಕೊಡೋದಕ್ಕೆ. ಮೊನ್ನೆ ಬಸ್ಸಲ್ಲಿ ಹೋಗಿದ್ದಕ್ಕೆ ಮಂತ್ರ ಗಿಂತ್ರ ಅನ್ಕೊಂಡು ಟ್ರಿಪ್ ಎಲ್ಲ ಹಾಳು ಮಾಡ್ಬಿಟ್ಲು. ಈಗ ನಿನ್ ಫ್ಲೈಟ್ ಒಂದೇ ಅನ್ಕೋ, ಫ್ರಂಟು ಮಿಡ್ಲು ಬ್ಯಾಕು ಅಂತ ಬೇಡಪ್ಪ, ಅವ್ಳು ಟಾರ್ಚರ್ ನಂಗೆ ತಡೆಯಕ್ಕಾಗಲ್ಲ. ಲವ್, ಫ್ಲೈಟ್ನ ನಾನು ಬರೀ ಆಕಾಶದಲ್ಲಿ ನೋಡಿದ್ದೀನಿ ಕಣೋ, ಒಳಗೆ ಯಾವತ್ತೂ ನೋಡಿಲ್ಲ. ಏರ್ ಹಾಸ್ಟೆಸ್ಸು ತುಂಬ ಚೆನ್ನಾಗಿರ್ತಾರೆ ಕಣೋ. ಹ್ಞೂ, ಇದೊಂದ್ಸಲ ಪ್ಲೀಸ್, ನೆಕ್ಸ್ಟ್ ಟೈಮಿಂದ ನೀನು ಹೇಳ್ದಂಗೆ ಹೇಳ್ತೀನಪ್ಪ. ಓಕೆ, ಹಾಂ ನಡಿ. ಹಲೋ, ಎಲ್ಲಿದ್ಯಾ? ಕ್ಲೈಂಟ್ ಮನೇಲಿ. ಅಡ್ರೆಸ್ ಹೇಳು. ಯಾಕೆ? ನನಗಿರೋದೇ ಆವರೇಜ್ ಆಗಿರೋ ಒಬ್ಳೆ ಒಬ್ಳು ಲವ್ವರು, ಯಾರೋ ಏನಾದರೂ ಮಾಡಿದ್ರೆ ಸೇಫ್ಟಿಗೋಸ್ಕರ. ಹ್ಮ್, SMS ಮಾಡ್ತೀನಿ. ವಿಜಯನಗರಕ್ಕೆ ಹೋಗಿ. ಏನ್ ಹಾಗೆ ನೋಡ್ತಿದ್ಯಾ? ಯಾವಾಗ ಬಂದೆ? ಬರ್ತಿರೋದನ್ನ ಯಾಕೆ ಹೇಳಲಿಲ್ಲ? ಸರ್ಪ್ರೈಸ್. ಟೈಮ್ ವೇಸ್ಟ್ ಮಾಡ್ಬೇಡ, ಬಾ. ನಾನು ಮನೆಗೆ ಹೋಗ್ಬೇಕು. ಹಲೋ ಹಲೋ, ಪ್ರೇಮ ರಂಗಿನ ಆಟ ಮೈಕ್ ಟೆಸ್ಟಿಂಗ್. ನಮ್ಮ ವಿಷ್ಣುವಿನ ಲವ್ ಸ್ಟೋರಿಲಿ ಎರಡನೇ ಸ್ಟೇಜ್ ಕೇಳ್ತೀರಾ? ಕಮಾನ್. ವಿಷ್ಣು ವಿಷ್ಣು, ಇವ್ನಿಂಗ್ ಬಂದು ಪ್ರಸಾದ ತಗೊಂಡು ಹೋಗ. ಮರಿಬೇಡ. ನೆತ್ತಿಗತ್ತಿದ ಲವ್ವೇ, ನೆತ್ತಿಗತ್ತಿದ ಲವ್ವೇ, ನೆತ್ತಿಗತ್ತಿದ ಲವ್ವೇ. ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಬೇಡ ಅಂದಿದ್ದೀನಿ ತಾನೆ. ಶಿವಣ್ಣ, ವಾಕಿಂಗ್ ವಾಕಿಂಗ್ ಗುಡ್ ಫಾರ್ ಹೆಲ್ತ್. ಸುಮ್ಮನೆ ಅಂದ್ಕೋಬೇಕು, ನೀ ಸುಮ್ಮನೆ ಅಂದ್ಕೋಬೇಕು, ಅಂದ್ಕೊಂಡು ಸುಮ್ಮನಾಗ್ಬೇಕು. ಪ್ರಾಬ್ಲಮ್ ಆದ್ರೆ ಮಾಸ್ಕ್ ಹಾಕಿ, ಐ ಲವ್ ಯು ಸೆಂಟು ಹಾಕಿ. ಯಾವ ಹೋಟ್ಲ್ ಅಲ್ಲಿ ತಿಂತಿದ್ಯಾ? ತಾಜ್ ವೆಸ್ಟ್ ಎಂಡ್. ಏನೇ ಆಗಲಿ ಲವ್ನಿಗೆ ತಲೆ ಬಾಗ್ಲೇಬೇಕು, ಬಂಧುಗಳಿಗೂ ಬಿಸ್ಕೆಟ್ ಅನ್ನು ಹಾಕ್ಬೇಕು. ಡ್ರೈವ್ ಮಾಡುವಾಗ ಫೋನಲ್ಲಿ ಮಾತಾಡ್ಬೇಡ ಅಂದಿದ್ದೀನಲ್ಲ, ಫ್ಲೈಟ್ ಮೋಡ್ ಹಾಕ್ತೀನಿ. ಬೈಕ್ ಓಡಿಸ್ಬೇಕಾದ್ರೆ ಫ್ಲೈಟ್ ಮೋಡ. ವಿಷ್ಣು, ಹಲೋ ಹೇಳ. ವಿಷ್ಣು ವಿಷ್ಣು, ನಿಲ್ಲಿ ನಿಲ್ಲಿ, ನೋ ಲೈಟ್ ಔಟ್ಸ್, ನಿನ್ ಮೇಲೆ. ಈ ಕ್ಲೈಮೇಟ್ಗೆ ಚಿಕನ್ ಹೀಟು, ಚಿಲ್ಲಿಸ್ ನೋಡು ಎಷ್ಟು ಹಾಕಿದಾನೆ. ಇಷ್ಟು ಕಾರ್ನ್ ಕೂಡ ಒಳ್ಳೇದಲ್ಲ. ಸರಿ ಸರಿ, ಎದುರೆ ಎಲ್ಲರ ಎದುರು ಮೇಳದ ಕುದುರೆ, ಗತ್ತನು ಹೇಳುವೆ ಎಲ್ಲರು ಕೇಳಿ, ಬಜೆ ಬಜೆ ಬಜರೆ ಬಜೆ ಬಜೆ. ಹೆಂಡತಿ ಮುಂದೆ ನಡೆಯದು ಕೋಪ, ನೀನೀಗ ಬೇಕು ಕಾಡು ಪಾಪ. ಗುಟ್ಟನು ಹೇಳುವೆ ಎಲ್ಲರು ಕೇಳಿ, ಬಜೆ ಬಜೆ ಬಜರೆ ಬಜೆ ಬಜೆ. ಏನ್ರಿ, ಡೈಪರ್ಸ್ ತಗೊಂಬನ್ನಿ. ಪಕ್ಕದಲ್ಲಿದೆ, ಹೋಗಿ ತಗೋ. ನಾನು ಹೋಗಲ್ಲ. ಲಾಸ್ಟ್ ಓವರ್ ಇರೆ. ನಾನು ಹೋಗಲ್ಲ. ಹೇಳೋ ವಿಷ್ಣು, ಎಲ್ಲಿದ್ದೀಯೋ? ಆಫೀಸಲ್ಲಿ ಇದ್ದೀನಿ, ಕ್ಲೈಂಟಿಗೆ ಮೇಲ್ ಮಾಡ್ತಿದ್ದೀನಿ, ಮುಗಿದ್ರೆ ಹೊರಡ್ತೀನಿ.
ಯಾರೋ ನಿನ್ ಹೆಂಡತಿ ಅಲ್ವಲ್ಲ ಹೋಗ. ಇನ್ಯಾವತ್ತು ಹಿಂಗ್ ಮಾಡ್ಬಿಡ, ಸರಿ ಇರಲ್ಲ. ನನ್ ಮಗನೇ ಇವಾಗ ಹೇಳ್ರ, ಆ ಹುಡುಗಿ ನಿಮ್ಗೆ ಏನಾಗ್ಬೇಕು? ಸಾರಿ ಬಿಡ್ರ ಬಿಡ್ರ. ಏನೋ ಪರವಾಗಿಲ್ಲ, ಪರವಾಗಿಲ್ಲ ಬಿಡಣ. ಇಲ್ಲ ಇಲ್ಲ ಬ್ರೋ, ನಿಮ್ಮ ಹತ್ರ ಎಕ್ಸ್ಟ್ರಾ ಬಿಯರ್ ಇದೆಯಾ? ಅಬ್ಬಾ ಬಿಯರ್ ದಾತ ಸುಖಿ ಭವ. ಚೀರ್ಸ್. ಆಲೂ ಫ್ರೈ ಸಕ್ಕದಾಗಿತ್ತು. ಯಾಕೆ? ಬೆಂಡೆಕಾಯಿ ಫ್ರೈ ಅಲ್ವಾ ನಾನು ಮಾಡಿದ್ದು. ಏನಣ್ಣ ಇವತ್ತೇನ್ ಸಮಾಚಾರ? ಚಿಕ್ಕ ಸುಳ್ಳು ಹೇಳಿದೆ. ಹೌದಾ? ಹಂಗಂದ್ರೆ ಕಷ್ಟನೇ. ಮೇಡಮ್ ಹೋಗಿಲ್ಲ ತಾನೆ? ಇನ್ನೂ ಹೋಗಿಲ್ಲ. ಸಿಗರೇಟ್ ನಿನ್ ನಂದು ತಗೊಂಡು ನಂಗೆ ಚಟ್ಟ ಕಟ್ತೀಯಾ? ಹೋಗೋ. ಇವತ್ತು ಪ್ರೇಮಿಗಳ ಜೀವನದಲ್ಲಿ ಅನಿರೀಕ್ಷಿತ ಘಟನೆ ಎಂದು ನಡೆಯಲಿದೆ. ಅಣ್ಣ ಮೇಡಮ್ ಬರ್ತಾ ಇದ್ದಾರೆ. ಅಯ್ಯೋ ಹೋಗು 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 ಹೋಗು. ಕೀರ್ತಿ ಕೀರ್ತಿ, ಅಪ್ಪ ಕೀರ್ತಿ, ನಂಗೆ ಡ್ರೈವ್ ಮಾಡೋಕ್ಕಾಗಲ್ಲ, ನಿಲ್ಸು. ಏನಾಯ್ತು? ಮೊದಲು ಡಾಕ್ಟರ್ ಹತ್ರ ಹೋಗೋಣ ಬಾ. ಆಗೋಯ್ತು ಬಿಡು, ಚಿಕ್ಕ ಇಂಜೆಕ್ಷನ್. ಪೇನ್ ಕಿಲ್ಲರ್ ಬರಿತಾ ಇದ್ದೀನಿ, ಬೆಳಿಗ್ಗೆ ಒಂದು ರಾತ್ರಿ ಒಂದು ತಗೊಳ್ಳಿ. ಡಾಕ್ಟರ್ ಹೊಸ ಸಿರಿಂಜ್ ಯೂಸ್ ಮಾಡಿದ್ರು ಇಲ್ವೋ ನೋಡ್ಲಿಲ್ಲ. ಅಯ್ಯೋ ಇಂಜೆಕ್ಷನ್ ಹೆಸರನ್ನು ಕೇಳಲಿಲ್ಲ. ಅದಕ್ಕೆ ಒಬ್ಬ ಡಾಕ್ಟರ್ ಫ್ರೆಂಡ್ನ ಸೆಟ್ ಮಾಡ್ಕೋಬೇಕು ವಿಷ್ಣು, ಏನೂ ಗೊತ್ತಾಗ್ತಿಲ್ಲ. ಅಮ್ಮ ತಾಯಿ, ನಿನಗೆ ಡಾಕ್ಟರ್ ಮಾತ್ರ ಅಲ್ಲ, ಇಂಜಿನಿಯರು, ಬಾರ್ಟೆಂಡರು, ಆಸ್ಟ್ರಾಲಜರು, ಎಲೆಕ್ಟ್ರಿಷಿಯನ್ನು, ಶೆಫು, ಪ್ಲಂಬರು, ಈ ಕೆಲಸ ಮಾಡೋರು ಎಲ್ಲರೂ ಪ್ರಪಂಚ ಪೂರ್ತಿ ಫ್ರೆಂಡ್ಸ್ ಇದ್ರು ಸರಿ, ನೀನ್ ನೆಮ್ಮದಿಯಾಗಿರಲ್ಲ. ಹೌದು, ಯಾಕೆ ಸುಳ್ಳು ಹೇಳ್ದೆ? ಹೀಗೆ ಎಷ್ಟು ವಿಷಯಗಳು ಮುಚ್ಚಿಟ್ಟಿದ್ಯಾ ನನ್ನಿಂದ? ಶಿವನ್ಗೆ ಪ್ರಾಬ್ಲಮ್ ಹೇಳಿದ್ರೆ ನೀ ಹೋಗಕ್ ಬಿಡಲ್ಲ, ಹೆದರ್ಕೋತಿಯ, ಮಲಗದಿಲ್ಲ. ಅದಕ್ಕೆ ಅದಕ್ಕೆ ನನಗೆ ಗೊತ್ತಿಲ್ಲದೆ ಎಲ್ಲ ಮಾಡ್ತೀಯಾ? ಚೇಚೆ, ನೀ ನನ್ ಜೊತೆ ಇದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಅಂದ್ರೆ ಇನ್ನೇನು ಮಾಡಲ್ಲ ಅಂತ ಹೇಳಿದೆ. ಬಂದ್ಬಿಡ್ತೀನಿ ಮಾವಯ್ಯ. ಓಕೆ ರೈಟ್. ಲವ್ ನಾಳೆ ಬರ್ತೀಯ ತಾನೆ? ಪಾಪಗೆ ಅಕ್ಷರಾಭ್ಯಾಸ. ಊರಲ್ಲಿರ್ದಂಗ ಕೀರ್ತಿನೂ ಕರ್ಕೊಂಡು ಬಾಪಾ. ಪಕ್ಕ ಮಾವಯ್ಯ, ವಿಷ್ಣು ಕೀರ್ತಿ ಬಂದ್ರು. ಪರಬ್ರಹ್ಮ ಪರಮೇಶ್ವರ ಪುರುಷೋತ್ತಮ ಸದಾನಂದ ಪ್ರೇಮ ರಂಗಿನ ಆಟದಲ್ಲಿ ಯಾವ್ದಾರು ಬರ್ತೀನಿ. ವಿಷ್ಣು 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 ತಾಲಿಯ ಕಷ್ಟ ನಡಿ ಬರ್ತೀನಿ. ಬರ್ತೀನಿ ಕೂತ್ಕೋ. ಇಲ್ಲ ನಮ್ಮ ಹುಡುಗ ಅಮ್ಮವ್ರ ಗಂಡನ ಏನೇ ಮಾಡ್ಬೇಕಾದ್ರೂ
ಏನೇ ಮಾಡ್ಬೇಕಾದ್ರೂ ರೆಡ್ ಸಿಗ್ನಲ್ ನೋಡಿ ನಿಂತವನೆ ಒಂದೊಂದ್ ಲವಿಷ್ಣೋ ಎರಡ್ಲ ಎರಡು ಕೋಲೋ ಮಕ್ಕಳಂತೆ ಹೆಂಡತಿ ಪರ್ಮಿಷನ್ ಕೇಳ್ಬೇಕಷ್ಟೇ ಕರೆಂಟು ಹೊಡೆದಾಗ ಹಾಗೆ ನಿಂತವನೆ ದಿಕ್ಕು ತಪ್ಪಿದ ಕೋತಿಯ ಹಾಗೆ ಆಡ್ತವನೆ ಕರೆಂಟು ಹೊಡೆದ ಕಾಗೆಯ ಹಾಗೆ ನಿಂತವನೇ ದಿಕ್ಕು ತಪ್ಪಿದ ಕೋತಿಯ ಹಾಗೆ ಆಡ್ತವನೆ ವಿಷ್ಣು ಲೇ ಲೇ ವಿಷ್ಣು ಲೇ ವಿಷ್ಣು ಲೇ ಲೇ ವಿಷ್ಣು ಇಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ದಿದ್ದು ಒಳ್ಳೆ ಮಜಾ ಆಯ್ತು ಈ ಮನೆಯಲ್ಲಿ ನುಡುಗಿದ್ಲು ನಾನ್ ಕಂಡ್ರೆ ಬಲ ಇಷ್ಟ ಅಣ್ಣ ತಮ್ಮ ಚೆನ್ನಾಗಿದ್ದೀರಾ ಡೈ ಹಾಕಿ ಕ್ಯೂಟ್ ಆಗಿದ್ಯಲ್ಲ ನಾನು ಈ ಫಂಕ್ಷನ್ಗೆ ಬಂದು ತುಂಬಾ ದಿನ ವಿಷ್ಣು ಏನ್ ಬೇಕು ಸಂಕೋಚ ಪಟ್ಕೊಳ್ದೆ ಕೇಳಿ ನೊಣಗಳು ಕೂತಿದ್ವು ನೀನ್ ತಿನ್ನೋಣ ಸ್ವಲ್ಪ ಅಮ್ಮ ಏನ್ ಬೇಕು ಅಂತ ಕೇಳಿ ಬಡಿಸು ದುರ್ಗ ಏನ್ರಿ ಇಲ್ಲಿ ಬಡಿಸು ಬಾ ನಿನ್ ಹತ್ರ ಬಿಸ್ಕೆಟ್ ಸ್ಟಾಕ್ ಇರುತ್ತಲ್ಲ ಕೊಡು ಅದು ಈಗ ಅದು ಇಲ್ವಾ ಭವಿಷ್ಯ ಹೇಳ್ತೀನಿ ಸರಿ ಹೋಯ್ತು ಇದ್ದಂಗ ಹೇಳ್ತೀನಿ ಹಿಂದೆ ನಡೆದಿದ್ದನ್ನ ಹೇಳ್ತೀನಿ ಮುಂದೆ ನಡೆಯೋದನ್ನು ಹೇಳ್ತೀನಿ ಬನ್ರಪ್ಪ ಬನ್ನಿ ವಿಷ್ಣು ಎಲ್ಲಿಗೆ ಜಾತಕ ಕೇಳೋದಿಕ್ಕೆ ಅದೆಲ್ಲ ಯಾಕೆ ವಿಷ್ಣು ಈಗ ಬೇಡ ಅವ್ರೇನೋ ಹೇಳ್ತಾರೆ ಮತ್ತೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಯಾರಿಗೆ ಈ ಹುಡುಗಿಗ ನಿಮ್ಗ ನನಗೆ ನಿಮ್ಮ ಹೆಸರು ವಿಷ್ಣು ಕೈ ಕೊಡು ರಾಜ ನಮ್ಮಪ್ಪ ಶಿವ ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಒಂದು ಕಾರ್ಡ್ ತೆಗಿ ರಾಜ ನನ್ನ ಸಿಚುವೇಶನ್ಗೆ ಕರೆಕ್ಟಾಗಿ ಸಿಂಕ್ ಆಯ್ತು ಕಾಲ ಭೈರವ ವಿಶ್ವಾಸಕ್ಕೆ ಪ್ರತೀಕ ಈ ದಿನದಿಂದ ನೀವು ರಾತ್ರಿ ಹೊತ್ತಲ್ಲಿ ಪ್ರಯಾಣ ಮಾಡೋ ಇನ್ನೊಂದು ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ತಗೋ ಇದನ್ನ ನಡಿ ಏನೋ ಹೇಳ್ತಿದ್ರಲ್ಲ ಇವತ್ತಿಂದ ಒಂದು ತಿಂಗಳೊಳಗೆ ಅವರು ರಾತ್ರಿ ಹೊತ್ತಲ್ಲಿ ಪ್ರಯಾಣ ಮಾಡೋದ್ರಿಂದ ಅವರಿಗೆ ಗಂಡಾಂತರ ಇದೆಯಮ್ಮ ಲೇ ಫ್ರೆಶ್ ವಿಸ್ಕಿ ಫ್ರಮ್ ಪಾಮ್ ಟ್ರೀ ಇವಾಗ ಇಳಿಸಿದ್ದಾರೆ ಶೇಂದಿನ ನೀನ್ ಇವಾಗ ಇಲ್ಲಿ ಕುಡ್ದೆ ಅನ್ಕೋ ನಾವು ರಿಂಗ ರಿಂಗ ಅಂತ ಆಡೇಳ್ಕೊಂಡು ಕುಡ್ದು ಇಳಿಯೋಷ್ಟಲ್ಲಿ ನಮ್ಮೂರ್ಗೆ ವಾಪಸ್ ಹೋಗ್ಬಿಡ್ತೀವಿ ಓಕೆನಾ ನೀವು ಊಟ ಮಾಡ್ತೀರ ತಾನೆ ಹಾ ಸರಿ ನಾವ್ ಯಾವಾಗ ಹೊರಡ್ತಿದೀವಿ ಇವತ್ತು ನೈಟು ನೈಟ್ ಟ್ರಾವೆಲ್ ಮಾಡೋದು ಬೇಡ ಅಂದ್ರಲ್ಲ ಯಾರು ಆಹಾ ಅವನ್ ಹೇಳಿದ್ರೆ ಕರೆಕ್ಟ್ ಜ್ಯೋತಿಷ್ಯ ತಪ್ಪೇಗಾಗತ್ತೆ ನಿಂಗ್ ಗೊತ್ತಾ ನಿಂಗ್ ಗೊತ್ತಾ ಹೇಳದ್ನಲ್ಲ ಕೇಳ್ಬೇಡ ಅಂತ ಈಗ ನೋಡು ನನಗೆ ತುಂಬಾ ಭಯ ಆಗ್ತಿದೆ ನಿನ್ ಭಯಕ್ಕೆ ನಾನೇನು ಮಾಡಕ್ಕಾಗಲ್ಲ ಅಷ್ಟಕ್ಕೂ ನಾನು ಸುಮ್ಮನೆ ತೋರಿಸಿದ್ದು ಅವನ್ ಹೇಳಿದಿನ್ ಮರ್ತು ನೆಮ್ಮದಿಯಾಗಿರು ನಾವ್ ನಾಳೆ ಬೆಳಿಗ್ಗೆ ಹೋಗೋಣ ನಿನಗೇನ್ ಲೂಸಾ ನಾವಿಲ್ಲಿ ಹನಿಮೂನಿಗೆ ಬಂದಿಲ್ಲ ಇವರೆಲ್ಲ ಹೋದ್ಮೇಲೆ ನಾವು ಬೆಳಗ್ಗೆ ಎದ್ಬಿಟ್ಟು ಹೋಗೋದಕ್ಕೆ ಹಾಗಾದ್ರೆ ಈಗಲೇ ಹೋಗೋಣ ವಿಷ್ಣು ಪ್ಲೀಸ್ ಏ ಸೀನ್ ಕ್ರಿಯೇಟ್ ಮಾಡ್ಬಿಡ ನೋಡಿದ್ರೆ ನಿಂಗೆ ಟಾರ್ಚರ್ ಕೊಡ್ತಿದ್ದೀನಿ ಅನ್ಕೋತಾರೆ ನಿನ್ನ ಪಕ್ಕ ಇಟ್ಕೊಂಡು ಎಂಜಾಯ್ ಮಾಡ್ಬೇಕು ಅನ್ಕೊಂಡೆ ನೋಡು ನಂದೇ ತಪ್ಪು ಇವಾಗ ಏನ್ ಮಾಡು ಅಂತೀಯ
ವಿಷ್ಣು, ನಿನಗೆ ಹಸಿವಾಗ್ತಿದ್ಯಾ? ಏನಾದರೂ ತಿಂತೀಯಾ? ನಾನೇನು ಜಿಮ್ಮಿನ ಟಾಮಿನ, ಯಾವಾಗ ನೋಡ್ರು ಬಿಸ್ಕೆಟ್ ಹಾಕ್ತಾಳೆ. ಛೀ, ಯಾಕೆ ಎರಡು ಆಟೋಗಳು? ನಿನ್ನ ಡ್ರಾಪ್ ಮಾಡಿ ನಾನು ಹೋಗ್ತೀನಿ. ವಿಷ್ಣು, ವಿಷ್ಣು, ಏನಾಯ್ತು ವಿಷ್ಣು? ಮಳೆ ಬರೋ ಹಾಗಿದೆ. ಆಟೋ, ಎಲ್ಲಿಗೆ ಹೋಗ್ಬೇಕಮ್ಮ? ಒಂದ್ ನಿಮಿಷ, ನೀವು ಹೊರಡಿ. ವರ್ಕೌಟ್ ಆಗಲ್ಲ ಕೀರ್ತಿ, ಈ ಪ್ರೀತಿ ಹೆಸರಲ್ಲಿ ನೀನು ಕೊಡೋ ಟಾರ್ಚರ್ ನಂಗೆ ತಡ್ಕೊಳಕ್ ಆಗಲ್ಲ. ಯಾವುದಕ್ಕಾದ್ರೂ ಒಂದು ಲಿಮಿಟ್ ಅಂತ ಇರುತ್ತೆ. ನನಗೆ 25 ವರ್ಷ, 25. ಯಾವ್ದು ಕರೆಕ್ಟೋ ಯಾವ್ದಲ್ವೋ ನನಗೆ ಗೊತ್ತು, ಎಲ್ಲ ನಿನಗೆ ಗೊತ್ತಾ? ಏನ್ ತಿಂತಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ, ಯಾರ ಹತ್ರ ಮಾತಾಡ್ತಿದ್ದೀನಿ, ಏನ್ ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ, ಎಲ್ಲ ನಿನಗೆ ಹೇಳಬೇಕು. ನೀನ್ ಏನ್ ಹೇಳ್ತೀಯೋ ಅದನ್ನ ಮಾಡಬೇಕು, ಯಾಕೆ ಅಂತ ಮಾತ್ರ ಕೇಳಬಾರ್ದು. ಕೊನೆಗೆ ಕೂಡ ನಿನಗೆ ಹೇಳ್ಬಿಟ್ಟೆ ಹೋಗ್ಬೇಕು. ಒಂದ್ ಸಲ ಯೋಚನೆ ಮಾಡು, ಈ 2 ದಿನದಲ್ಲಿ ನಾವ್ ಎಷ್ಟು ಹ್ಯಾಪಿ ಆಗಿರ್ಬೋದಿತ್ತು. ನನಗೆ ದೊಡ್ಡ ದೊಡ್ಡ ಆಸೆಗಳೇನು ಇಲ್ಲ, ಚಿಕ್ಕ ಚಿಕ್ಕದನ್ನು ಮಾಡಕ್ ಬಿಡದೆ ಇದ್ರೆ ಹೇಗೆ? ಬೇಡಪ್ಪ ದೇವ್ರೆ, 2 ದಿನ ನಿನ್ ಜೊತೆ ಇದ್ದಿದ್ದಕ್ಕೆ ಯಾರೋ ನನ್ನ ಕೈ ಕಾಲು ಕಟ್ಟಿ ಹಾಕಿ ಸಮುದ್ರಕ್ಕೆ ಬಿಸಾಕ್ದಂಗಿತ್ತು. ಸೆಟ್ ಆಗಲ್ಲ, ಯಾರೋ ಗಟ್ಟಿಯಾಗಿ ಕುತ್ತಿಗೆ ಹಿಸಿಕ್ದಂಗಿದೆ, ಉಸಿರಾಡಕ್ಕಾಗ್ತಿಲ್ಲ. ಸೆಟ್ ಆಗಲ್ಲ, ಸೆಟ್ ಆಗಲ್ಲ, ಸೆಟ್ ಆಗಲ್ಲ. ಆಟೋ, ಎಷ್ಟೋ ಎಷ್ಟೋ ಸಂದೇಹನೇ ಪ್ರೇಮ ಹೃದಯೋ ಇಲ್ವಾ, ಯಾರಿ ಗೊತ್ತು ಪ್ರೇಮ ಎಷ್ಟೆಷ್ಟೆಷ್ಟೋ, ಯುದ್ಧ ಇರುವ ಪ್ರೇಮ ಇಂದು ಎಂದು ಗೆಲುವಿಲ್ಲದ ಪ್ರೇಮ ನಿನ್ನಲ್ಲಿದ್ರು ಇಲ್ದೆ ಇದ್ರು ಕೀರ್ತಿ ಸ್ವಂತ ಅಲ್ಲ ಪ್ರೇಮ. ಕೀರ್ತಿ, ಗುಂಡಿಗೆ ಕೀರ್ತಿ, ಕೀರ್ತಿ ಏನಾಯ್ತೆ? ರೆಪ್ಪೆಯ ದಾಟೋ ಪ್ರೇಮ, ಮಣ್ಣಾದರೂ ಬೆಂಕಿ ಬಿದ್ರು ಸುಮ್ಮನೆ ನಿಂತು ನೋಡೋದೆ ಪ್ರೇಮ, ಶೂನ್ಯದಲ್ಲೂ ದುಸ್ವಪ್ನದಲ್ಲೂ ನಿದ್ರೇಲೂ ಕನಮರಿಸೋದೆಂತ ಪ್ರೇಮ. ಎಷ್ಟೋ ಎಷ್ಟೋ ಸಂದೇಹ. ಹಲೋ ಪ್ರೇಮ ಶಿವಣ್ಣ, ವಿಷ್ಣುವಿನಾದ್ರೂ ತಿಂದ? ಕೀರ್ತಿನ ಇಲ್ಲೇ ಇದ್ದಾನೆ. ಕೊಟ್ಟು ಗೊತ್ತು ಪ್ರೇಮ. ಕೀರ್ತಿ, ¶¶
ಮಾವನ್ ಮಗಳು ಮದ್ವೆ. ನಿನಗ್ ಗೊತ್ತಾ, ನಿನ್ಗಿಂತ ವಯಸ್ಸಲ್ಲಿ ಚಿಕ್ಕವಳು ಅವಳು. ಇನ್ನು ಎಷ್ಟು ದಿನ ಹೀಗೆ ಇರ್ತೀಯಾ? ವಿರಹವೇ ಪ್ರೇಮ, ಎಷ್ಟೋ ಎಷ್ಟೋ ಸಂದೇಹನೇ ಪ್ರೇಮ, ಇದೆಯೋ ಇಲ್ವೋ ಯಾರಿಗೆ ಗೊತ್ತು ಪ್ರೇಮ. ವಿಷ್ಣು, ನಿನ್ ಲವ್ನ ಟಾರ್ಚರ್ ಅಂತ ಅನ್ನ. ಅಕ್ಕನ್ಗೆ ಡಿವೋರ್ಸ್ ಕೊಡೋ ತರ ಅವಕಾಶ ಏನಾದ್ರೂ ಇದ್ದಿದ್ರೆ ನಾನು ಯಾವತ್ತೂ ಕೊಡ್ತಿದ್ದೆ ಕೀರ್ತಿ? ಕಾಲೇಜ್, ಮನೆ, ಮನೆ, ಕಾಲೇಜ್, ನೋ ಫ್ರೆಂಡ್ಸ್, ನೋ ಪಾರ್ಟೀಸ್, ನೋ ನೈಟ್ ಶೋಸ್, ನೋ ಸ್ಮಾರ್ಟ್ ಫೋನ್ಸ್, ಇದೆಲ್ಲ ನಿನಗೆ ನೋವಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ನೀನು ಯಾವಾಗ ಮದುವೆ ಮಾಡಿಕೊಂಡು ಈ ಮನೆ ಬಿಟ್ಟು ಹೋಗ್ತೀಯಾ ಅಂತ ತುಂಬ ಸಲ ಅನ್ಕೊತಾ ಇದ್ದೆ ಕೀರ್ತಿ. ನೀನು ಕೇರ್ ಮಾಡೋದು ತಪ್ಪಲ್ಲ, ಆದರೆ ರಾಜು, ಇವತ್ತಿಂದ ಕಾಲೇಜ್ಗೆ ನಿನ್ನ ಫ್ರೆಂಡ್ಸ್ ಜೊತೆನೆ ಹೋಗು. ಕೀರ್ತಿ, ಯುದ್ಧ ಇರುವ ಪ್ರೇಮ ಇಂದು ಎಂದು ಗೆಲುವಿಲ್ಲದ ಪ್ರೇಮ ದಾರಿ ಇಲ್ಲ ತೀರಾ. ತಪ್ಪೇನೋ ನಂದೇನ್ ತಪ್ಪು? ಕೀರ್ತಿನ ನಡರಸ್ತಲೇ ಬಿಟ್ಬಿಡು, ತಪ್ಪಲ್ವಾ? ಏಕಾಂಗಿಯಾಗಿ ಏಕಾಂತದಲ್ಲಿ ಕಣ್ಮುಚ್ಚಿ ನೋಡೋ ಪ್ರೇಮ, ಬಂಧುಗಳನ್ನ ಬಂಧಿಸಿ ಎಲ್ಲ ನಿಂದಿಸುತ್ತ ನಿಂತು ನೋಡೋ ಪ್ರೇಮ, ನೆನಪಾದರೂ ಮರೆಯಾದರೂ ತನ್ನಂತೆ ತಾನೇ ಇರುವ ಪ್ರೇಮ. ಎಷ್ಟೋ ಎಷ್ಟೋ ಯುದ್ಧ ಇರುವ ಪ್ರೇಮ ಇಂದು ಎಂದು ಗೆಲುವಿಲ್ಲದ ಪ್ರೇಮ. ವಿಷ್ಣು, ನಾನು ಕಳಿಸಿದ ವಾಯ್ಸ್ ನೋಟ್ಸ್ ಬರ್ತಿದೀಯಾ? ಅವಳ ಮಗಳು ಶ್ವೇತಾ ಯಾರ ಜೊತೆನೋ ಓಡೋಗ್ಬಿಟ್ಲಂತೆ. ಏಯ್ ಬೇಗ ಕೀರ್ತಿಗೆ ಹೇಳೋ. ಏಯ್ ವಿಷ್ಣು, ನಾಳೆ ನಾನು ಕೀರ್ತಿ ಜಗಳ ಆಡಿದ್ರೆ ನೀನ್ ಯಾರಿಗೆ ಸಪೋರ್ಟ್ ಮಾಡ್ತೀಯ ಹೇಳೋ. ಬರುತ್ತೆ ಅಂತ ಗೊತ್ತು,
ನೀನ್ ಎಷ್ಟು ಹೆದರು ಪುಕ್ಲ ಅಂತಾನು ಗೊತ್ತು. ಅದಕ್ಕೆ ನಾನೇ ಕೀರ್ತಿನ ಮೀಟ್ ಮಾಡಿದೆ. ಅವನ್ನ ಹುಷಾರಾಗಿ ನೋಡ್ಕೋತೀಯಮ್ಮ. ವಿಷ್ಣು ಅಂದ್ರೆ ನನಗೂ ಇಷ್ಟನೇ ಆಂಟಿ. ತುಂಬಾ ಒಳ್ಳೆ ಹುಡುಗಿ, ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಅವಳ ಹತ್ರ ಮಾತಾಡ್ದಾಗ್ಲೇ ಗೊತ್ತಾಗಿದ್ದು ಅವಳಿಗೂ ನಿನ್ನ ಮದ್ವೆ ಆಗ್ಬೇಕು ಅಂತ ಇಷ್ಟಾನೆ. ಆದ್ರೆ ಟೈಮ್ ಬೇಕು ಅಂತಿದ್ದಾಳೆ. ನೀನ್ ಒಂದ್ ಮಾತು ಅವಳನ್ನ ಕೇಳಿದ್ರೆ ಸಾಕು, ಒಪ್ಕೊಂಡ್ಬಿಡ್ತಾಳೆ. ನಿನ್ ಬಾಧೆ ನೋಡಕ್ಕಾಗ್ದೆ ಈ ಕೆಲ್ಸ ಮಾಡ್ದೆ ಕಣೋ, ಬೈಕು ಬೇಡ. ಕುಡಿದು ಡ್ರೈವ್ ಮಾಡಬೇಡ ಅಂತ. ಲೈಟ್ ಅಮ್ಮ. ಏನ್ ಲೈಟು ಸ್ಟ್ರಾಂಗು, ಲೈಟು ಸ್ಟ್ರಾಂಗು. ಅದೇನು ಕುಡಿಯೋದ್ರೆ ಲೈಟ್ ಸ್ಟ್ರಾಂಗು? ಏನೋ, ಯಾವಾಗ್ಲೂ ಈ ಬ್ಲಾಕ್ ಶರ್ಟ್ ಏನಾ ಈ ಜನ್ಮದಲ್ಲಿ ಬದಲಾಯಿಸಲ್ವಾ? ವಿಷ್ಣು, ಇನ್ಮೇಲೆ ಬ್ಲಾಕ್ ಹಾಕೋಬೇಡ. ಹಲೋ ವಿಷ್ಣು, ಏನಾಯ್ತು? ಹಾ, ಯಾಕೋ ಇಲ್ಲಿ ಕೂತಿದ್ಯಾ? ಒಂದು ಸಿಗರೆಟ್ ಕೊಡು, ಈ ಕರೆಂಟ್ ಯಾವಾಗ ಬರುತ್ತೋ ಏನೋ. ಕೀರ್ತಿ ನೋಡಬೇಕು ಕಣೋ. ಇವಾಗ್ಲ ಕರೆಂಟ್ ಬೇರೆ ಇಲ್ಲ ಕಣೋ, ಆಮೇಲೆ ಹೋದ್ರೆ ಆಯ್ತು ಬಿಡು. ಈಗಲೇ ನೋಡ್ಬೇಕು. ವಿಷ್ಣು ಇರೋ, ನನ್ನ ಮಾತು ಕೇಳು. ವಿಷ್ಣು ನನ್ನ ಮಾತು ಕೇಳು. ವಿಷ್ಣು, ಇಷ್ಟೊತ್ತಲ್ಲಿ ಹೋಗೋದು ಸರಿ ಇಲ್ಲ ಕಣೋ, ಪ್ಲೀಸ್ ನನ್ನ ಮಾತು ಕೇಳೋ. ಇಲ್ಲ ಕಣೋ, ನನಗೆ ಹುಚ್ಚು ಹಿಡಿತಾ ಇದೆ. ಅವಳನ್ನೀಗ್ಲೇ ನೋಡ್ಬೇಕು. ಏ ವಿಷ್ಣು, ನೋಡ್ ಏನ್ ಮಾಡ್ತೀಯ? ಸಾರಿ ಹೇಳ್ತೀನಿ. ನೀನ್ ಸಾರಿ ಅನ್ಬಿಟ್ರೆ ಅವಳು ಓಡ್ ಬಂದ್ಬಿಡ್ತಾಳ? ನನ್ ಕೀರ್ತಿ ಬರ್ತಾಳೆ. ಲೇ ವಿಷ್ಣು ನಿಂತ್ಕೊಳ್ಳೋ. ಪ್ರತಿಯೊಬ್ಬ ಹುಡುಗನು ತನ್ನ ಅಮ್ಮನ ಗುಣ ಇರೋಂತ ಅವಳು ಹೆಂಡತಿಯಾಗಿ ಬರಲಿ ಅಂತ ಬಯಸ್ತಾನ ಕಣೋ. ನಿನಗೆ ಅಂಥವಳೇ ಸಿಕ್ಕಿದಾಳೆ, ಆದ್ರೇನ್ ಪ್ರಯೋಜನ? ಅಮ್ಮ ಅಂದ್ರೆ ನಮ್ಮನ್ನ ಹೆಂಗೋ ಸಹಿಸ್ಕೊಂಡು ಹೋಗ್ಬಿಡ್ತಾಳೆ, ಅದೇ ವೈಫ್ ಅಂದ್ರೆ ಅಪ್ಪ ಟಾರ್ಚರ್ ಕೊಟ್ಬಿಡ್ತಾರೆ. ಎಕ್ಸ್ಪೀರಿಯನ್ಸ್ ಕಣೋ. ಕೀರ್ತಿ ನನ್ನ ಲೈಫ್ ಕಣೋ. ಅವಳು ಇಲ್ಲದೇ ಇರೋ ಲೈಫ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಇನ್ಯಾವತ್ತೂ ಅವಳನ್ನ ಹರ್ಟ್ ಮಾಡಲ್ಲ ಕಣೋ. ನಿನ್ನ ಮೇಲೆ ಆಣೆ. ಮನೆ ಕಣೋ? ಹಾ, ಮನೆನೇ ಕೀರ್ತಿ ಅವ್ರದ್ದು. ಏನು ಇಷ್ಟೊಂದು ಡೆಕೋರೇಷನ್ ಮಾಡಿದ್ದಾರೆ? ಯಪ್ಪ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾ ವಿಚಾರಿಸ್ತೀನಿ. ಸ್ವಲ್ಪ ಈ ಮನೆಯವ್ರು ಎಲ್ಲೋದ್ರು? ಮದ್ವೆ ಅಂತ ಹೇಳ, ಎರಡು ದಿನ ಹಾಲ್ ಬೇಡ ಅಂತ ಹೇಳಿದ್ರು. ಮದ್ವೆನಾ? ಕೀರ್ತಿ ಒಂಥರ ಡಿಫ್ರೆಂಟ್ ಹುಡುಗಿ ಅನ್ಕೊಂಡೆ, ಆದ್ರೆ ಎಲ್ಲ ಹುಡುಗಿರ್ ತರ ಸೇಮ್ ರೊಟೀನು. ಹಲೋ ಅಕ್ಕ, ಲಿಪ್ಸ್ಗೆ ಲಿಪ್ಸ್ಟಿಕ್ ಹಾಕೋತಾ ಇದ್ದಾಳೆ. ಲಿಪ್ಸ್ಟಿಕ್? ಅದೇ ಕೀರ್ತಿಗೆ ಒಂದ್ಸ್ವಲ್ಪ ಫೋನ್ ಕೊಡು. ನಾನ್ ಕೊಡಲ್ಲ, ನಾನ್ ಗೇಮ್ ಆಡ್ಬೇಕು. ಮದುವೆಗಳು ಚೆನ್ನಾಗೈದನಲ್ಲ, ನಿನ್ನಷ್ಟೇನಲ್ಲ ಬಿಡು. ಕೃಷ್ಣ ಬ್ರಹ್ಮಣೇ ನಮಃ. ಮದುವೆ ಹುಡುಗಿ ಎಲ್ಲಿ? ಡ್ರೆಸ್ಸಿಂಗ್ ರೂಮ್. ಭದ್ರಂಕರಣೇ ವಿಷ್ಣು ಯಾಮದೇವಾ.
ಯಾರ್ ಬೇಕಪ್ಪ? ಕೀರ್ತಿ ರೆಡಿ ಆಗ್ತಾ ಇದ್ದಾಳೆ. ನೀನು ಮದ್ವೆ ಹುಡುಗಿ ಕಡೆನಾ ಹುಡುಗನ್ ಕಡೆನಾ? ನೀವ್ ಯಾರ ಕಡೆ? ನಾನು ಹುಡುಗಿ ಕಡೆ. ನಾನು ಹುಡುಗನ್ ಕಡೆ. ಕೀರ್ತಿ ನಿನ್ ಜೊತೆ ಮಾತಾಡ್ಬೇಕು. ಕೀರ್ತಿ ಕುಡ್ತಿದ್ಯಾ? ಲೈಟ್ ಆಗಿ ನಿನ್ನ ಮರ್ಯಾದಕ್ಕೆ ಅಂತ ಮರ್ತ್ ಬಿಟ್ಯಾ? ಅಂಕಲ್ ಅಂಕಲ್ ಏನೇಯ ಈ ಟೈಮ್ಲಿ ಜ್ಯೂಸ್ ಕೊಡ್ತಾ ಇದೀಯಾ? ಟೀನೋ ಕಾಫಿನ ಕೊಟ್ಟಿದ್ರೆ ಚೆನ್ನಾಗಿರೋದು. ಮುಹೂರ್ತ ಸಮಯ ಆಗ್ತಿದೆ, ಹೆಣ್ಮಗುನ್ ಕರ್ಕೊಂಡು ಬನ್ನಿ. ನಿಮಗೆ ಬೇಕಾ ತರ್ತೀನಿ, ಇಟ್ಕೊಳ್ಳಿ. ಸರ್ವಮಂಗಲ ಸರ್ವಾರ್ಥ ಸಾಧಿಕೆ. ಲೇ ಮದುವೆ ಹುಡುಗಿನ ಕರಿತಿದ್ದಾರೋ? ಈಗಲಾದ್ರೂ ಹೋಗಿ ಮಾತಾಡೋ. ಏನು ಲೇ ಕೀರ್ತಿ ಮದುವೆ ಹುಡುಗಿ ಅಲ್ಲ ಕಣ? ಅಲ್ಲ ಗೊತ್ತಾ? ಬಂದಾಗ್ಲೇ ಗೊತ್ತು. ಮತ್ತೆ ಯಾವಾಗ್ಲೇ ಹೇಳದಲ್ವೇನೋ? ಹೇಳಲಿಲ್ಲ. ಲವ್ ತಿನ್ನ ನಡೆಯೋ? ಲೈ ತಿನ್ನ ನಡೆಯೋ? ನಡೆಯೋ ಇರೋ. ಕೀರ್ತಿಗೆ ಸಾರಿ ಹೇಳ್ಬೇಕು. ಲೈ ನೀನ್ ಅವತ್ತು ರಿಸೆಪ್ಷನ್ ಅಲ್ಲಿ ನಂಗೆ ತಿನ್ನಕ್ ಬಿಡ್ಲಿಲ್ಲ. ಇಲ್ಲಾದ್ರೂ ತಿನ್ನಕ್ ಬಿಡಲ್ಲೋ. ನಿಂದು ಒಳ್ಳೆ ಇರೋ. ಹಾಯ್ ಸರ್, ನೆನ್ಪಿದ್ಯಾ? ನಾನ್ ಸರ್ ವಿಭಾ ಯೂನಿಯನ್ ಕಾಲೇಜ್ ಯೂನಿಯನ್ ಪಾರ್ಟಿ. ಅಲ್ಲಿ ಕೀರ್ತಿ ಮನೆ ಇದೆಯಲ್ಲ, ಅಲ್ಲಿ ಅದಕ್ಕೆ ಯಾಕೆ ಡೆಕೋರೇಷನ್ ಮಾಡಿದ್ದಾರೆ? ಅದು ಹೊಸ ಮನೆ, ಅದಕ್ಕೆ ಡೆಕೋರೇಷನ್ ಮಾಡಿದ್ದಾರೆ. ಹೊಸ ಮನೆ. ಸಾರಿ ಮಾತ್ರ ಹೇಳ್ಬೇಡ. ತಪ್ಪೆ, ನನಗೆ ಗೊತ್ತಿದೆ. ನಿನ್ನ ರೋಡಲ್ಲಿ ಹಂಗ್ ಬಿಟ್ಟು ಬರಬಾರ್ದಾಗಿತ್ತು. ನಾನು ಇದನ್ನೆಲ್ಲ ಕೊಡಿ, ಜಾಗ ಬಿಡಿ, ಜಾಗ ಬಿಡಿ. ನಾನು ಮಾಡಿದ್ ಒಂದೇ ಒಂದ್ ತಪ್ಪು, ನಿನ್ನ ಪ್ರೀತಿಸಿದ್ದು. ಮಾಡಿದ್ದು ಅಂತೀಯಲ್ಲ, ಯಾಕೆ ಇವಾಗ ಪ್ರೀತಿಸ್ತಿಲ್ವಾ? ನಮಸ್ಕಾರ. ಕೀರ್ತಿ ಊಟ ಮಾಡಿದ್ರಾ? ಕೀರ್ತಿ ಮಾಡ್ಕೊಂಡು ಹೋಗಿ, ನಂಗ್ ನೀನ್ ಬೇಕು. ನಿನಗ್ ನಾನ್ ಬೇಕು ಅಂತ ಡಿಸೈಡ್ ಮಾಡೋಕೆ ಇಷ್ಟು ದಿನ ಬೇಕಾಯ್ತಾ? ಒಂದ್ ನಿಮಿಷ ಕೂತ್ಕೋ. ವಿಷ್ಣು, ನಾನ್ ಕರೆಕ್ಟ್ ಅಂತ ಹೇಳಲ್ಲ, ನನಗ್ ಗೊತ್ತಿರೋ ಪ್ರೀತಿ ಇದೇನೆ. ಅದು ನಿನಗೆ ಟಾರ್ಚರ್ ಅನ್ನಿಸ್ತು, ನಿನಗಷ್ಟೇ ಅಲ್ಲ ರಾಜು ಕೂಡ. ಆ ಟಾರ್ಚರೇ ಆ ಪ್ರೀತಿನೇ ನಂಗ್ ಬೇಕು. ಬೇಡ ವಿಷ್ಣು, ಮತ್ತೆ ನೀನೇನಾದ್ರೂ ಅಂದ್ರೆ ನಾನ್ ಸಹಿಸೋಕಾಗಲ್ಲ. ಅಮ್ಮ ಈ ಅಕ್ಷತೆಗಳನ್ನ ಎಲ್ಲರೂ ತಗೋಬರು ಕ್ಯಾಮ್ರಾ. ಆ ಕೊಡಿ ಕೊಡಿ, ನೀವು ಸುಸ್ತಾ ಬಿಡ್ತೀರ ಕೊಡಿ. ಕೀರ್ತಿ ಈಗ ನಾನು ಏನ್ ಮಾಡುವಂತೀಯ? ಹ್ಯಾಬಿಟ್ ಅಲ್ಲ ಇದು, ಎಣ್ಣೆ ಸಿಗರೇಟ್ ಥರ. ಕೇರಿಂಗ್ ನನ್ನ ಬ್ಲಡ್ಡಲ್ಲೇ ಇದೆ. ಯೋಚನೆ ಮಾಡಬೇಕು. ಅಮ್ಮ ಈ ತಾಳಿನ ಎಲ್ಲರ ಹತ್ರ ಮುಟ್ಟಿಸ್ಕೊಂಡ್ ಬನ್ನಿ. ಆಯ್ತು ಪುರೋಹಿತ್ರೆ. ಓಂ ಹಿರಣ್ಯ. ಆಂಟಿ ಆಂಟಿ ನಾನು ಇದಿನಲ್ಲ, ನೀವು ಆರಾಮಾಗಿರಿ. ವ್ಯೋಸಾನಿದೆ ಏಕದಾ ಬ್ರಹ್ಮಣ ಉಪಹರತಿ. ನಾನು ಎರಡು ಕ್ವೆಶನ್ಸ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ಸೈಲೆಂಟ್ ಆಗಿ ಹೊಟ್ಟೋಗ್ತೀನಿ. ಅಶ್ವಪೂರ್ವಾಮೃತ ಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ. ನಿನ್ನನ್ನು ಪ್ರೀತಿಸ್ತಿದ್ಯಾ ತಾನೆ? ಅದು ಬದಲಾಗಲ್ಲ. ಅಂಕಲ್ ಆಂಟಿ ಮುಟ್ಟೆ ಮುಟ್ಟೆ. ನೀ ನನ್ನೇ ಮದ್ವೆ ಆಗ್ತೀಯಲ್ವಾ? ನಾನ್ ಮದ್ವೆ ಅಂತ ಆದ್ರೆ ಅದು ನಿನ್ ಜೊತೆನೆ ಅನ್ಕೊಂಡೆ. ನನಗ್ ಸ್ವಲ್ಪ ಟೈಮ್ ಬೇಕು. ಮುಹೂರ್ತದ ಸಮಯ ಮೀರ್ತಾ ಇದೆ, ತಾಳಿನ ಬೇಗ ತಗೊಂಡ್ ಬನ್ನಿ. ಓಕೆ ಪುರೋಹಿತ್ರೆ, ಇವಾಗ ಕಟ್ಟಿಸ್ಬೋದು. ಗಟ್ಟಿ ಮೇಳ, ಗಟ್ಟಿ ಮೇಳ. ಅಯ್ಯೋ ತಾಳಿ ತಾಳಿ ಕಾಣ್ತಾನೆ ಇಲ್ವೇ? ತಾಳಿ ಕಾಣ್ತಿಲ್ವಲ್ಲಮ್ಮ. ಅಯ್ಯೋ ತಾಳಿ ಎಲ್ಲೋಯ್ತಪ್ಪ. ಅಯ್ಯೋ ನೋಡಿ ಅಲ್ಲಿ.
ನೀ ನನ್ನ ವೈಫ್, ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ, ನನ್ನೂರು ಅಂತ ಒಬ್ರು ಇದ್ದಾರೆ ಅನ್ನೋ ಧೈರ್ಯದಿಂದ ವೇಟ್ ಮಾಡ್ತೀನಿ. ಮುಹೂರ್ತ ಸಮಯ ಇರ್ತಿದೆ, ಅವನ ಹತ್ರನೇ ಇರ್ಬೇಕು. ನೋಡಿ ಎಲ್ರು ಇಲ್ಲೇ ಇದೀವಿ, ತಾಳಿ ಬೊಟ್ ಕಾಣ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅಮ್ಮ ಮುಹೂರ್ತ ಸಮಯ ಮೀರ್ತಾ ಇದೆ, ಏನಾದ್ರು ಒಂದು ವ್ಯವಸ್ಥೆ ಮಾಡಿ, ಸುಮ್ಮನೆ ಕೂತಿದ್ರೆ ಆಗಲ್ಲ. ಸಿಗ್ನಲ್ ಯಾರು ಇಲ್ವಲ್ಲ?